ನನ್ನ ಪತ್ರಕರ್ತ ಸಹೋದರಿಯರಿಗೆ ಮತ್ತು ಸಹೋದರರಿಗೆ ಮೊದಲನೇದಾಗಿ ಶರಣ ಹೇಳ್ತಾ ಇದ್ದೀನಿ. 20 ವರ್ಷಗಳ ಹಿಂದೆ ನಾನು ಬಂದಾಗ ಅಮ್ಮೆಗಾಲಿಡ್ತಿದ್ದಂತ ಕೂಸು ನನ್ನ ಕಿರುಬೆರಳು ಹಿಡಿದು ಇಲ್ಲಿಯವರೆಗೆ ಬೆಳೆಸಿದವರು ನೀವುಗಳು. ನಿಮಗೆ ಮೊದಲ ಶರಣು. ಇನ್ನು ನಾನು ಪ್ರಭಾಕರ್ ಸರ್ ಅವರದು ತುಂಬಾ ದೊಡ್ಡ ಅಭಿಮಾನಿ. ಹಾಗೇನು ನಾನು ಚಿತ್ರರಂಗಕ್ಕೂ ಬಂದಿರಲಿಲ್ಲ, ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ರಂಗಭೂಮಿಯಲ್ಲಿದ್ದಾಗಿನ ನನ್ನ ಆಸೆ ನೆರವೇರಲೇ ಇಲ್ಲ. ಉದಯ ಪ್ರಕಾಶ್ ಸರ್ ಮೂಲಕ ವಿನೋದ್ ಪ್ರಭಾಕರ್ ಸರ್ ಜೊತೆ ಆಕ್ಟ್ ಮಾಡುವಂತ ಒಂದು ಅವಕಾಶ ಬಂದದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ವಿನೋದ್ ಪ್ರಭಾಕರ್ ಅವ್ರು ಅಂದಾಗ ಅವ್ರ ಹೀರಪ್ಪ ಅವ್ರ ಜೊತೆ ಹೇಗೆ ಆಕ್ಟ್ ಮಾಡೋದು, ಅವ್ರು ಹೇಗೆ ವರ್ತಿಸ್ತಾರೆ, ಏನು ಸ್ವಲ್ಪ ನಮ್ಮನ್ನೆಲ್ಲ ಹೇಗೆ ಗುರುತಿಸ್ತಾರೆ ಏನು ಅಂತ ನಾನು ಅನ್ಕೊಂಡಿದ್ದೆ. ನನ್ನ ಒಳಗೊಂದು ಭಯ ಇತ್ತು, ಆದ್ರೆ ಸೆಟ್ಟಿಗೆ ಹೋದಾಗ ಗೊತ್ತಾಯ್ತು ಇದು ನಮ್ಮ ಮನೆ ಮಗು ಅಂತ. ಮಗುವಿನಂತ ಮನಸ್ಸಿನ ಹುಡುಗ, ತುಂಬಾ ಆಪ್ತತೆಯಿಂದ ನೋಡ್ಕೊಂಡ್ರು, ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು, ಒಂದು ಸೀನ್ ಆಗ್ತಿದ್ದಂಗೆ ಬಂದ್ ತಕ್ಕೊಂಡ್ರು. ಇಂಥ ನೇಚರ್, ಇಂಥ ಅಭ್ಯಾಸ ಎಲ್ಲ ಕಲಾವಿದರಿಗೂ ಇರುವುದಿಲ್ಲ. ಅದರಲ್ಲಿ ಒಂದು ವಿಶಿಷ್ಟವಾದಂತ ಅಭ್ಯಾಸನ ನಮ್ಮ ವಿನೋದ್ ಪ್ರಭಾಕರ್ ಸರ್ ಬೆಳೆಸ್ಕೊಂಡಿದ್ದಾರೆ. ಅವ್ರ ಜೊತೆ ಅಭಿನಯಿಸಿರೋದು ನನ್ನ ಪುಣ್ಯ ಅಂತ ಅನ್ಕೋತೀನಿ. ಅದ್ರ ಜೊತೆ ಇದರದ್ದು ಒಂದು ಸಣ್ಣ ಒಂದು ಘಟನೆ ಹೇಳ್ತೀನಿ, ನಿರ್ದೇಶಕರ ಪರ್ಮಿಷನ್ ಇದ್ರೆ. ಈ ಚಿತ್ರದಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡಿದೀನಿ, ವಿಲನ್ ಪಾತ್ರ. ಅವನಿಗೆ ಒಂದು ಕಾಲ್ ಇರಲ್ಲ, ಪೋಲಿಯೋ ಬಂದಿರುತ್ತೆ. ನಾನು ಮೊದಲೇ ಜಾಂಬವಂಶಸ್ಥ ಮೈ ತುಂಬಾ ಕೂದಲು, ಪೋಲಿಯೋ ಬಂದ ಕಾಲಲ್ಲಿ ಕೂದಲು ಇರಬಾರ್ದು. ಅದನ್ನ ಅವರಿಗೆ ನನ್ನ ಹತ್ರ ಹೇಳೋದಕ್ಕೆ ಮುಜುಗರ. ಬಂದಿದ್ರಲ್ಲಿ ಕೂತಿದ್ರು, ನಾನೆಲ್ಲ ಒಂದು ಕಡೆ ಕೂತಿದ್ದೆ. ಮೇಕಪ್ ಮ್ಯಾನ್ ನನ್ನ ಹಿಂದ್ಗಡೆ ನಿಂತ್ಕೊಂಡಿದ್ರು, ಕೈಯಲ್ಲಿ ಏನು ಐತಿ ಏನು ಅಂತ ಗೊತ್ತಿಲ್ಲ. ತುಂಬಾ ಹೊತ್ತಾಯ್ತು ನನಗೆ ಮೇಕಪ್ ಮಾಡ್ತಾ ಇಲ್ಲ, ನನಗೆ ಅದು ಯಾಕೆ ರೀ ಮೇಕಪ್ ಮಾಡ್ತಿಲ್ಲ ಅಲ್ಲಣ ಒಂದು ವಿಷಯನ. ಏನ್ರಿ ಅಣ್ಣ ಪೋಲಿಯೋ ಕಾಲಿಗೆ ಕೂದಲಿರಲ್ಲಣ್ಣ? ಅಯ್ಯೋ ನಾನು ತುಂಬಾ ಕೂದಲಿದೆಯಲ್ರಿ. ಅದೇ ಅಣ್ಣ ಡೈರೆಕ್ಟರ್ ಹೇಳ್ಬೇಕು ಅಂತಿದ್ದಾರೆ, ಅವ್ರಿಗೆ ಮುಜುಗರ ಆಯ್ತದೆ, ಏನ್ ಮಾಡೋದು ಗೊತ್ತ. ಏನಿದೆ ಏನ್ ಮಾಡ್ಬೋದು ಅಣ್ಣ? ರೇಸರ್ ಇದೆ ಅಣ್ಣ, ಯಾಕೋ ಇಲ್ಲಿ ಅಂತಂದ್ರೆ ಇಡೀ ಇಲ್ಲಿಂದ ಇಲ್ಲಿವರೆಗೂ ನಾನೇ ಶೇವ್ ಮಾಡ್ಕೊಂಡೆ ಒಂದು ಒಂದು ಕೂದಲಿಲ್ದಾಗೆ. ಇದು ನನ್ನ ಜೀವನದಲ್ಲಿ ಅಂದ್ರೆ ನಾನು ಮರೆಯಲಾರದಂತಹ ಒಂದು ಘಟನೆ. ಈ ವರದ ಚಿತ್ರದ ವಿಶೇಷವಾದಂತ ಒಂದು ಪಾತ್ರದಲ್ಲಿ ಅಭಿನಯಿಸುವಾಗ ನನ್ನನ್ನು ನಾನು ಈ ಪಾತ್ರಕ್ಕೆ ಅರ್ಪಿಸಿಕೊಂಡಿರುವಂತ ಘಟನೆ. ಈಗ ನೀವು ಟೀಸರ್ ನೋಡಿದಿರಿ, ಬಹುಶಃ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ. ನಮ್ಮ ಚಿತ್ರ 4 ಜನರಿಗೆ ತಲುಪಬೇಕು ಅಂದ್ರೆ ಅದಕ್ಕೆ ನೀವುಗಳು ಮುಖ್ಯ ಕಾರಣ ಆಗ್ತೀರಿ. ನಿಮ್ಮ ಹತ್ರ ಅಂತರಾಳದ ಮಾತುಗಳಿಂದ ಬೇಡ್ಕೋತಿದ್ದೀನಿ, ನಮ್ಮ ಚಿತ್ರವನ್ನ ಆದಷ್ಟು ಜನರಿಗೆ ತಲುಪಿಸುವಂತ ಕೆಲಸ ನಿಮ್ಮಗಳಿಂದಾಗ್ಲಿ. ಧನ್ಯವಾದಗಳು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಕ್ಯಾರೆಕ್ಟರ್ ನಾನ ಅವರು, ಅವ್ರ ಮಗನ ಪಾತ್ರ ನಾನು ಮಾಡಿದ್ದೀನಿ. ಸೊ ಅವರೆಲ್ಲ ಹೇಳ್ಬಿಟ್ರು ನಾನೇನೇನು ಹೇಳ್ಬೇಕು ಅನ್ಕೊಂಡಿದ್ದೆ ವಿನೋದ್ ಸರ್ ಬಗ್ಗೆ. ಆದ್ರೂ ಎರಡೆರಡು ಮಾತು ಹೇಳ್ತೀನಿ. ನನಗೆ ಮೊದಲು ಅವಕಾಶ ಕೊಟ್ಟಿರೋ ಡೈರೆಕ್ಟರ್ ಉದಯ್ ಪ್ರಕಾಶ್ ಸರ್, ಬಾಲಿವುಡ್ ಇಂದ ಕರ್ಕೊಂಡ್ಬರ್ಬೇಕು ಯಾರಾದ್ರೂ ಖಡಕ್ ವಿಲನ್ನ, ವಿನೋದ್ ಪ್ರಭಾಕರ್ ಸರ್ಗೆ ಮ್ಯಾಚ್ ಆಗೋ ರೇಂಜ್ ಅಲ್ಲಿ ಹುಡುಕ್ತಾ ಇದ್ರು. ಸೊ ಅಲ್ಲಿ ನಾನೆಲ್ಲೋ ಕಾಣಿಸ್ಕೊಂಡೆ, ಕರೆದು ಈ ಅವಕಾಶ ಕೊಟ್ರು. ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ಅಷ್ಟು ಫ್ರೀಡಮ್ ಕೊಟ್ರು ವರ್ಕ್ ಮಾಡಕ್ಕೆ. ಸೊ ಎರಡನೇದು ಆಸ್ ಅ ಬ್ರದರ್, ಬ್ಲಡ್ ಬ್ರದರ್ ಅಂದ್ರೆ ತಪ್ಪಾಗಲ್ಲ, ತುಂಬಾ ಭಯ ಇತ್ತು, ಈಗ್ಲೂ ಮುಡ್ತಾ ಇದ್ದೀನಿ. ಸೊ ಈಸ್ ಅ ಕಾನ್ಫಿಡೆಂಟ್, ಈಗ ಬಂದ ತಕ್ಷಣ ಮುಂದೆ ಬಿಟ್ರು. ಸೊ ಸಿನಿಮಾದಲ್ಲೂ ಅಷ್ಟೇ, ನನ್ನ ಮುಂದೆ ಬಿಟ್ಟು. ಯಾವ ಹೀರೋನು ನಾನು ನೋಡಿಲ್ಲ, ಟು ಬಿ ವೆರಿ ಆನೆಸ್ಟ್. ಇಲ್ಲಿವರೆಗೂ ಅವ್ರು ಒಡಿಸ್ಕೊಂಡು, ಇಲ್ಲ ಅನಿಲ್ ನೀನ್ ಒಡಿ, ನೀನ್ ಒಡಿಬೇಕು, ಆಗ್ಲೇ ನನಗೂ ಪವರ್, ಲೈಕ್ ಹೀರೋ ವಿಲನ್ ಇಬ್ರು ಅಷ್ಟೇ ಪವರ್ಫುಲ್ ಅಂತ ತೋರಿಸ್ಕೊಟ್ಟಿದ್ದಾರೆ. ಸರ್ ನನ್ ಜೀವ ಇರೋವರೆಗೂ ನಿಮ್ಮನ್ನ ನೆನ್ಸ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಯು ಅಂಡ್ ಎಂಟೈರ್ ಟೀಮ್. ನಮ್ಮ ಕ್ಯಾಮರಾಮನ್ ಆನಂದ್ ಸರ್ ಆಗಿರ್ಬೋದು, ಸ್ಟಂಟ್ ಮಾಸ್ಟರ್ ವಿಕ್ರಮ್ ಸರ್ ಅಷ್ಟೇ ಹೆಲ್ಪ್ ಮಾಡಿದ್ರು. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ, ಸಿನಿಮಾ ಅಂತೂ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಈ ಕೋವಿಡ್ ಇಂದ 2 ವರ್ಷ ನಮ್ಗೇನು ಕೆಲಸ ಇರಲಿಲ್ಲ. ಸೊ ಈಗ ನೀವೆಲ್ಲ ಎಷ್ಟು ಆದಷ್ಟು ರೀಚ್ ಮಾಡಿಸ್ತೀರಾ, ನಮ್ಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಸರ್ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್ಗೆ, ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್, ಗಾಡ್ ಕಿಸ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಏನೇನು
ಸರಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ ಪ್ಲಸ್ ಮೀಡಿಯಾಗೆ, ಯಾಕಂದ್ರೆ ಸಿ ಏನೇ ನಾವು ಏನೇ ವರ್ಕ್ ಮಾಡಿದ್ರು, ಏನೇ ಒಂದ್ ನ್ಯೂ ಆರ್ ಓಲ್ಡ್ ಏನೇ ಮಾಡಿದ್ರು, ಫಸ್ಟ್ ನೀವೇ ಅನ್ನ ತಲುಪಿಸ್ತು. ಅದು ರಿಯಲಿ ಎನಿ ಟೈಮ್ ವರ್ಕ್ ಮಾಡ್ತಾ ಇರ್ತೀರಾ. ಐ ಆಮ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ಸ್ ಅಂಡ್ ಬ್ಲೆಸ್ಡ್ ಅಂತ ಹೇಳ್ಬಹುದು ಈ ಇಂಡಸ್ಟ್ರಿಲಿ. ಅದಕ್ಕೆ ಫಸ್ಟ್ ಥಿಂಗ್ ವರದಾ ಚಿತ್ರ ಅಂದ್ರೆ ಒನ್ ಆಫ್ ಇಯರ್ ಹೇಳಿದ್ರು ಸಾರು. ಸರ್ ಒಂದೇ ಒಂದು ಹೇಳ್ತೀನಿ, ಆಕ್ಚುಲಿ ಅವರು ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ತುಂಬಾ ತುಂಬಾ ಅವ್ರಿಗೆ ಏನ್ ಹೇಳ್ತಾರೆ, ಇವತ್ತು ಒಂದ್ ಟ್ಯೂನ್ ಮಾಡಿದ್ರೆ ಇದು ಕರೆಕ್ಟ್ ಆಗಿರ್ತು, ಒಂದ್ ಬೆಳಗ್ಗೆನ ಸಾಯಂಕಾಲ ತನಕ ಮಾಡಿರ್ತೀವಿ, ಅದು ಹೋಗಿ ಓಕೆ ಚೇಂಜ್ ಮಾಡೋಣ ಚೇಂಜ್ ಮಾಡೋಣ, ಒಂದ್ ನಾಲ್ಕೈದು ಟ್ಯೂನ್ ಮಾಡಿರ್ತೀವಿ, ಅದು ಚೇಂಜ್ ಮಾಡಿ ಫೈನಲ್ ಆಗಿ ಒಂದ್ ನೈಟ್ ಒಂದ್ ಟ್ಯೂನ್ ಆಗಿರುತ್ತೆ. ಟೂ ಡೇಸ್ ಬಿಟ್ಟು ಬರ್ತಾರೆ ಸಾರು. ಸರ್ ನಿಮ್ಗೆ ಓಕೆನಾ ಕಾನ್ಫಿಡೆನ್ಸ್? ಓಕೆ ಹೇಳಿ, ಅವ್ರ ಬ್ರದರ್ ಕೇಳ್ತೀವಿ, ಓಕೆನಾ ಓಕೆ. ಆಮೇಲೆ ತ್ರೀ ಡೇಸ್ ಆದ್ಮೇಲೆ ತಿರುಗಾ ಸ್ವಲ್ಪ ಇನ್ನೂ ಏನೋ ಚೇಂಜ್ ಮಾಡೋಣ, ತಿರ್ಗಾ ಹಂಗ್ ಚೇಂಜ್ ಮಾಡಿ ಮೀನ್ಸ್ ಅವ್ರಿಗೆ ಈ ಬೆಸ್ಟ್ ಆಗಿ ಕೊಡಬೇಕಂತ ಅವರು ಮೈಂಡ್ ಅಲ್ಲಿ ಇತ್ತು. ಸೊ ಎಷ್ಟು ಟ್ರೈ ಮಾಡಿದೀನಿ ಒಂದು ಬೆಸ್ಟ್ ಆಗಿ ಕೊಡಕ್ಕೆ. ಆಮೇಲೆ ಇನ್ನೊಂದು ಒಂದು ಗುಡ್ ನ್ಯೂಸ್ ಕೇಳ್ಪಟ್ಟೆ, ನಮ್ ಪ್ರೇಮ್ ಸರ್ ಬಂದು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಸೌಂಡ್ ಎಲ್ಲ ಥಿಯೇಟರ್ಸ್ ಅಲ್ಲೂ ತುಂಬಾ ಕಮ್ಮಿ ಬರ್ತಾ ಇದೆ, ತುಂಬಾ ಕನ್ನಡ ಫಿಲ್ಮ್ ತುಂಬಾ ಕಮ್ಮಿ ಇಡ್ತಾ ಇದಾರೆ ಇದ್ರಂತ ಬಂದಿದೆ. ಅದು ಸ್ವಲ್ಪ ಎಲ್ಲ ಒಳ್ಳೇದಾದ್ರೆ ನಿಜವಾಗ್ಲೂ ನಾವು, ಯಾಕಂದ್ರೆ ಅಷ್ಟು ವರ್ಕ್ ಮಾಡ್ತೀವಿ ಸೌಂಡ್ ಡಿಪಾರ್ಟ್ಮೆಂಟ್ ಒಂದ್ ಫಿಲಮ್ ಒಂದು ಎಂಟೈರ್ ಆಡಿಯನ್ಸ್ ಬಂದ್ ನೋಡಿದ್ರೆ ಕಣ್ಣಿಗೆ ವಿಷನ್ ಚೆನ್ನಾಗಿರ್ಬೇಕು, ಕಿವಿಗೆ ಸೌಂಡ್ ಚೆನ್ನಾಗಿರ್ಬೇಕು, ತಲೆ ಜಾಸ್ತಿ ಓಡಿಸಿದ್ರೆ ಪಿಕ್ಚರ್ ಕಷ್ಟ ರೀಚ್ ಆಗೋದು. ಅದಕ್ಕೆ ಅದನ್ನ ಡಿಸೈನ್ ಮಾಡಕ್ಕೆ ಅಷ್ಟು ನಾವು ತುಂಬಾ ಅಡ್ವಾನ್ಸ್ ಆಗಿ ವರ್ಕ್ ಮಾಡ್ತೀವಿ, ಬಟ್ ಥಿಯೇಟರ್ಸ್ ಬಂದಾಗ ತುಂಬಾ ಸೌಂಡ್ಸ್ ಎಲ್ಲ ವೇರಿಯೇಷನ್ಸ್ ಇರುತ್ತೆ. ಸೊ ಅದೊಂದು ಅಪ್ಲೈ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ರೀರಿಕಾರ್ಡಿಂಗ್ ತುಂಬಾ ವರ್ಷನ್ಸ್ ಆಯ್ತು, ಒಂದ್ ತ್ರೀ ಫೋರ್ ವರ್ಷನ್ಸ್ ಆಯ್ತು ರೀರಿಕಾರ್ಡಿಂಗ್, ತ್ರೀ ಫೋರ್ ವರ್ಷನ್ ಆಯ್ತು ಫುಲ್ ಫಿಲಮ್. ಅದನ್ನ ಫೈನಲ್ ವರ್ಷನ್ ಮಾಡಿ ಒಂದ್ ಲಾಕ್ ಮಾಡಿ ಮುಗಿಸಿದೀನಿ. ಇದರಲ್ಲಿ ಟೋಟಲ್ ತ್ರೀ ಸಾಂಗ್ಸ್ ಇದೆ, ಮೂರ್ ಸಾಂಗ್ಸ್ ಬಂದು ಸಂತೋಷ್ ವೆಂಕಿ ಒಂದು ಆಡಿದ್ದಾರೆ, ಆಮೇಲೆ ಚೇತನ್ ನಾಯಕ್ ಆಡಿದ್ದಾರೆ, ಅಶ್ವಿನ್ ಶರ್ಮಾ ಆಡಿದ್ದಾರೆ, ಆಮೇಲೆ ಒಂದು ಬಿಟ್ ಸಾಂಗ್ ರಾಪಿಡ್ ಲಕ್ಷ್ಮಿ ಅವ್ರು ಆಡಿದ್ದಾರೆ, ಇನ್ನೊಂದೊಂದು ಪ್ರಮೋಷನ್ ಸಾಂಗ್ ಅಂತ ಒಂದ್ ಮಾಡಿದೀನಿ, ಅದು ನಾನು ಆಡಿದೀನಿ. ಸೊ ಫೈನಲಿ ಎಲ್ಲ ಬಂದಾಗ ವೆರಿ ಹ್ಯಾಪಿ, ಮಿಕ್ಸಿಂಗ್ ಎಲ್ಲ ಕೂತ್ಕೊಂಡೆ, ಕೇಮ್ ಔಟ್ ಗುಡ್. ಟ್ರೈಲರ್ ಆಕ್ಚುಲಿ ಟ್ರೈಲರ್ ಹೇಳ್ತೀವಲ್ಲ, ಟ್ರೈಲರ್ ಇಟ್ ಇಸ್ ನಾಟ್ ಫಸ್ಟ್ ವರ್ಷನ್, ಇಸ್ ಒಂದು ನಾಲ್ಕೈದು ವರ್ಷನ್ ಆಗಿದೆ ವಿತ್ ಎಡಿಟ್ ಸಮೇತ. ಎಲ್ಲಾರ್ಗು ನಮಸ್ಕಾರ, ನಮ್ ಟ್ರೇಡರ್ ಲಾಂಚ್ಗೆ ಬಂದಿರೋ ಎಲ್ಲಾರ್ಗು ಥ್ಯಾಂಕ್ ಯು. ಫಸ್ಟ್ಲಿ ಐ ಲೈಕ್ ಟು ಸೇ ವಿ ಮಿಸ್ ಯು ಪುನೀತ್ ಸರ್, ಯುಲ್ ಆಲ್ವೇಸ್ ಬಿ ರಿಮೆಂಬರ್ಡ್. ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ? ವರದ ಟ್ರೇಲರ್ ತುಂಬಾನೇ ಚೆನ್ನಾಗಿದೆ ಸರ್, ನಿಜವಾಗ್ಲೂ ನೀವ್ ಏನ್ ಹೇಳಿದ್ರು ಅದನ್ನ ತೋರಿಸಿದೀರಾ, ಪವರ್ಫುಲ್ ಪ್ಯಾಕೇಜ್ ಇದು, ಟೋಟಲ್ ಎಂಟರ್ಟೈನರ್, ಇದರಲ್ಲಿ ಇಮೋಷನಲ್ ಇದೆ, ರೊಮ್ಯಾನ್ಸ್ ಇದೆ, ಫೈಟ್ ಇದೆ, ಅಂಡ್ ಟೋಟಲ್ ಕಮರ್ಷಿಯಲ್ ಪ್ಯಾಕೇಜ್ ಮೂವಿ ಇದು. ವಿನೋದ್ ಸರ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ಅವ್ರು ಎಷ್ಟು ಪವರ್ಫುಲ್ ಆಗಿ ಕಾಣ್ತಾರೋ, ಈಸ್ ಆಕ್ಚುಲಿ ವೆರಿ ಆಪೋಸಿಟ್ ರಿಯಲ್ ಲೈಫ್ ಅಲ್ಲಿ, ತುಂಬಾ ಸಾಫ್ಟ್ ಹಂಬಲ್, ಅಂಡ್ ಹಿ ರಿಯಲಿ ಸಪೋರ್ಟೆಡ್ ಮೀ ಅಂಡ್ ನಿಶಾ ಮ್ಯಾನ್ ಟು ಹಿಸ್ ವೈಫ್, ದೇ ವರ್ ರಿಯಲಿ ಸಪೋರ್ಟಿವ್. ಅಂಡ್ ಉದಯ್ ಪ್ರಕಾಶ್ ಸರ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ಅವ್ರು ಹೇಳಿದ್ರು ಕಮರ್ಷಿಯಲ್ ಆಗಿ ಮಾಡ್ತೀನಿ ಅಂತ. ಅಂಡ್ ಯಾ, ಅಂಡ್ ಮ್ಯೂಸಿಕ್ ಕೂಡ ಪ್ರದೀಪ್ ಅವ್ರು ತುಂಬಾ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಖತ್ ಆಗಿದೆ, ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಮ್ಮ ಆನಂದ್ ಸರ್ ಕೂಡ, ಜಯ ಆನಂದ್ ಸರ್ ಕೂಡ ಸಿನಿಮಾಟೋಗ್ರಫಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಯಾ, ಎರಡು ವರ್ಷದಿಂದ ಕೊರೋನಾ ಇಂದ ಫಿಲ್ಮ್ ಇಂಡಸ್ಟ್ರಿ ತುಂಬಾ ಹೊಡೆತ ಬಿದ್ದಿದೆ, ಯಾರು ಥಿಯೇಟರ್ಸ್ ಹೋಗೋದಕ್ಕೆ ಹೆದರ್ಕೊಳ್ತಾ ಇದಾರೆ. ಐ ಥ್ಯಾಂಕ್ ಗವರ್ಮೆಂಟ್ 100% ಕೆಪಾಸಿಟಿ ಕೊಟ್ಟಿರೋದಕ್ಕೆ. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನೋಡಿ ನಮ್ ಸಿನಿಮಾನ, ನಮ್ದೇ ಅಲ್ಲ ಎಲ್ಲಾ ಸಿನಿಮಾನು ಹೋಗಿ ನೋಡಿ, ನಮ್ಗೆ ನಿಮ್ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಸೊ ಎಲ್ಲರೂ ವರದಾ ಸಿನಿಮಾ 18th ರಿಲೀಸ್ ಆಗ್ತಾ ಇದೆ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದೀನಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಅಫ್ಕೋರ್ಸ್ ನಾನು ಫಿಮೇಲ್ ಲೀಡ್ ಮಾಡ್ತಾ ಇದೀನಿ, ಅವಳು ಹೆಂಗೆ ಅಂದ್ರೆ ಒಂಥರ ಟಾಮ್ ಬಾಯ್ಸ್, ಅವಳಿಗೆ ಏನ್ ಬೇಕೋ ಅದ್ ಬೇಕು ಅವಳಿಗೆ. ಸೊ ಅವಳು ಆಕ್ಚುಲಿ ವರದಾ ನೋಡೋ ಇರಲ್ಲ, ಬಟ್ ಅವ್ರು ಮಾಡೋ ಒಳ್ಳೆ ಕೆಲಸಗಳನ್ನ ನೋಡಿ ಫ್ಯಾನ್ ಆಗ್ಬಿಡ್ತಾಳೆ, ಹಂಗೆ ಲವ್ ಮಾಡಕ್ ಶುರು ಮಾಡಿರ್ತಾಳೆ. ಸೊ ನಾನು ಫುಲ್ ಹೇಳಿದ್ರೆ ಆಮೇಲೆ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಏನಂತ. ಸೊ ಎಲ್ಲ ಥಿಯೇಟರ್ಗೆ ಬಂದು ನೋಡಿ, ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಎಲ್ಲಾ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಎಲ್ಲರಿಗೂ ಅಷ್ಟೇ ಸ್ಕೋಪ್ ಇದೆ ಅಂತ ನಾನು ಹೇಳ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮನ ಅಂತ ಒಂದು ವಿಡಿಯೋ ಬಂದಿಲ್ಲ, ಒಂದ್ ಪಿಕ್ಚರ್ ಒಂದ್ ಫೋಟೋ ಹಾಕಿರ್ಲಿಲ್ಲ. ಸೊ ನನಗ್ ಖುದ ತುಂಬಾ ಬೇಜಾರಾಗ್ತಿದೆ. ಅದು ಈಗ ರೀಸನ್ ಹೇಳಕ್ಕೆ ಹೋದ್ರೆ ಅದು ಏನೇನೋ ಹೋಗುತ್ತೆ, ಬಟ್ ನನ್ಗೆ ಅದೊಂದು ತುಂಬಾನೇ ಬೇಜಾರಾಯ್ತು. ಟ್ರೈಲರ್ ಬಗ್ಗೆ ನಾನೇನು ಮಾತಾಡಲ್ಲ. ಸೊ ನಿಮ್ಗೆಲ್ರಿಗೂ ಓಕೆ ಸೆಕೆಂಡ್, ಇಲ್ಲಿ ಬಂದಿರತಕ್ಕಂತ ನನ್ನ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಇವತ್ತು ನಾನೊಂದು ಎರಡು ನಿಮಿಷ ನನ್ನ ಬಗ್ಗೆ ಮಾತಾಡ್ಬಿಡ್ತೀನಿ.
ಹೀರೋ ಮಗನಾಗಿ ಇಂಟ್ರೆಸ್ಟಿಂಗ್ ಎಂಟ್ರಿ ಆಗಿ ಹೀರೋ ಆದ್ಮೇಲೆ ಹೀರೋ ಇಂದ ಮತ್ತೆ ಝೀರೋ ಆಗಿ ಝೀರೋ ಹೋಗಿ ಝೀರೋ ಇಂದ ಕ್ಯಾರೆಕ್ಟರ್ಸ್ ಮಾಡಿ ಮತ್ತೆ ತಿರ್ಗಾ ಒಂದೊಂದಾಗಿ ನಾನು ಹೆಜ್ಜೆ ಹೆಜ್ಜೆಗೆ ಎಲ್ಲರೂ ಹೇಳ್ತಾರೆ ಹೆಜ್ಜೆ ಹೆಜ್ಜಾಗಿ ಮುಂದೆ ಬರ್ತಿದ್ದಾರೆ ಅಂತ. ಹೆಜ್ಜೆ ಅಲ್ಲ, ನಾನು ಇಂಚಿಂಚಾಗಿ ಬರ್ತಿದ್ದೀನಿ ಒಂದೊಂದಾಗಿ. ಅವತ್ತಿಂದ ಇವತ್ತವರೆಗೂ ನನ್ನ ಜೊತೆ ತುಂಬಾ ಜನ ಟ್ರಾವೆಲ್ ಮಾಡಿದೀರ, ಮಾಧ್ಯಮ ಮಿತ್ರರು ಎಲ್ಲರೂ ತುಂಬಾ ಜನ ಟ್ರಾವೆಲ್ ಮಾಡಿದೀರ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು ಒಬ್ಬ ಹೀರೋ ಇಂದ ನೆಕ್ಸ್ಟ್ ಒಬ್ಬ ನಿರ್ಮಾಪಕನಾಗಿ ಒಂದು ಪ್ರಮೋಷನ್ ತಗೊಂಡಿದ್ದೀನಿ. ಪ್ರಮೋಷನ್ ಅನ್ನೋದಕ್ಕಿಂತ ಒಂದ್ ಜವಾಬ್ದಾರಿ, ದೊಡ್ಡ ಒಂದ್ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಸೊ ಲಂಕಾಸುರ ಅನ್ನೋ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಾನು ಫಸ್ಟ್ ಮುನಿಸ್ವಾಮಿ, ರಾಘವ ಮುನಿಸ್ವಾಮಿ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಅಲ್ಲಿಂದ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ನೀವೆಲ್ಲರೂ ಬರ್ತಿದ್ದೀರಾ. ಅಂಡ್ ನಮ್ಮ ಕರ್ನಾಟಕ ಜನತೆ ಅವ್ರ ಮೇಲಿರುವಂತ ಒಂದು ನಂಬಿಕೆಯಲ್ಲಿ ನಾನು ಪ್ರೊಡಕ್ಷನ್ ತಗೊಂಡಿದ್ದೀನಿ. ಸೊ ಈ ಸಿನಿಮಾನು ಮಾಡಿದೆ, ವರದಾ ಮಾಡಿದೆ. ಈಗ ನಾನು ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಒಬ್ಬ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಂತ ಹೇಳಿ. ಸೊ ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ತೀನಿ. ಅವ್ರ ಹೆಂಗೆ ಪಾತ್ರದ ಬಗ್ಗೆ ಅವರು ಸೃಷ್ಟಿ ಮಾಡ್ಕೊಂಡಿದಾರೆ, ಸೊ ಅದೇ ತರ ನಾನು ಮಾಡ್ಕೊಂತ ಬರ್ತಿದ್ದೀನಿ. 18th ರಿಲೀಸ್ ಅಂದ್ರು, ಸರಿ ಆಯ್ತು ಬಂದೆ. ಇವತ್ತು ಪ್ರೆಸ್ ಮೀಟ್ ಅಂದ್ರು, ಸರಿ ಪ್ರೆಸ್ ಮೀಟ್ಗೂ ಬಂದೆ. ಸೊ ನನ್ನ ಒಂದು ಸಿನಿಮಾ, ನನ್ನ ಪ್ರೊಡಕ್ಷನ್ ತಗೊಂಡು ನಾನು ಒಂದ್ ಸ್ವಲ್ಪ ಲಂಕಾಸುರಲ್ಲಿ ಸ್ವಲ್ಪ ಬಿಸಿ ಇದ್ದೀನಿ. ಸೊ ನಮ್ ಎಲ್ಲಾನು ನನಗೆ ಹೆಂಗ್ ಬೇಕಾದ್ರು ಸುಮ್ಮನೆ ನಂಬರ್ಸ್ಗೋಸ್ಕರ ಸಿನಿಮಾ ಮಾಡಬೇಕು ಅಥವಾ ಲಂಕಾಸುರ ನಾನು ತಗೊಂಡ್ಬಿಟ್ಟಿದ್ದೀನಿ ಪ್ರೊಡ್ಯೂಸ್ ಮಾಡ್ಬಿಡ್ಬೇಕು ಅಂತ ಏನು ತಗೊಂಡ್ ಮಾಡ್ತಿಲ್ಲ. ಹೇಗ್ ಬೇಕಾದ್ರೂ ಮಾಡಬೇಕು ಅಂತ ಅಲ್ಲ, ಹಿಂಗೇ ಮಾಡಬೇಕು ಅಂತ ನನ್ನ ಒಂದು ಕನಸಿತ್ತು. ಸೊ ಅದೇ ತರ ನಾನು ಮಾಡ್ತಿದ್ದೀನಿ. ಸೊ ಹಾಗಾಗಿ ನಾನು ಒಂದ್ ಸ್ವಲ್ಪ ಅಲ್ಲಿ ಬಿಸಿ ಇದ್ದೆ, ನಾನು ಇಲ್ಲಿ ಟ್ರೈಲರ್ಗಾಗ್ಲಿ ನಾನು ನೋಡೋಕಾಗ್ಲಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ, ನನಗೆ ತುಂಬಾನೇ ಬೇಜಾರಾಯ್ತು ಪುನೀತ್ ಸರ್ದು. ಒಂದೇ ಒಂದ್ ಫೋಟೋ ಹಾಕಿಲ್ಲ, ಒಂದ್ ನಮನ, ಒಂದ್ ಥ್ಯಾಂಕ್ಸ್ ಗಿವಿಂಗ್, ಅಟ್ ಲೀಸ್ಟ್ ಒಂದು ಒಂದು ಒಂದ್ ಕಡೆ ಆದ್ರೂ ಒಂದ್ ಪಿಕ್ಚರ್ ಬರ್ಬೇಕಾಗಿತ್ತು. ಸೊ ತುಂಬಾನೇ ಬೇಜಾರಾಯ್ತು. ಅಂಡ್ ಉಳಿದಂತ ಎಲ್ಲರಿಗೂ ನನ್ಗೆ ಮಠ ಸರ್ ಜೊತೆ ನಾನು ಆಕ್ಟ್ ಮಾಡಿದಂತ ಒಂದ್ ಭಾಗ್ಯ, ಯಾಕಂದ್ರೆ ಅವರು ಹಿರಿಯ ಕಲಾವಿದರು, ರಂಗಭೂಮಿಯಿಂದ ಬಂದವರು. ಅವ್ರ ಜೊತೆ ಎಲ್ಲ ನಾವು ಆಕ್ಟ್ ಮಾಡ್ಬೇಕಾದ್ರೆ ನಾವು ಆಕ್ಚುಲಿ ತುಂಬಾನೇ ಪ್ರಿಪೇರ್ಡ್ ಆಗಿರ್ಬೇಕು ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ. ಸೊ ಬಹಳ ಖುಷಿ ಆಯ್ತು ಸರ್ ಮಠ ಸರ್ ನಿಮ್ ಜೊತೆ ನಾನು ಆಕ್ಟ್ ಮಾಡಿದ್ದು. ಅಂಡ್ ಅಮಿತಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್, ಯು ಆರ್ ವೆರಿ ಕೋಆಪರೇಟಿವ್. ತುಂಬಾ ಖುಷಿಯಾಗಿ, ನಮ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ, ಚೆನ್ನಾಗಿ ಮಾಡಿದೀರಾ. ಅಂಡ್ ಅನಿಲ್ ಬಗ್ಗೆ ನಾನು ತುಂಬಾನೇ ಹೇಳ್ಕೋಬೇಕು, ವೆರಿ ಟ್ಯಾಲೆಂಟೆಡ್ ಪರ್ಸನ್. ನೀವು ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ, ಚಿಕನ್ ಕರಿ ಅಂತ ಒಂದು ಆಲ್ಬಮ್ ಸಾಂಗ್ ಬ್ಯೂಟಿಫುಲ್ ಆಗಿ ಮಾಡಿದ್ರು, ಅಂಡ್ ವಂಡರ್ಫುಲ್ ಆಗಿತ್ತು. ಐ ಥಿಂಕ್ ಶಿವಣ್ಣ ಸರ್ ಲಾಂಚ್ ಮಾಡಿದ್ರು, ಅಂಡ್ ನಾನು ಅದ್ರ ಬಗ್ಗೆ ಬೈಟ್ಸ್ ಎಲ್ಲ ಕೊಟ್ಟಿದ್ದೆ. ಬ್ಯೂಟಿಫುಲ್ ಆಗಿ ಮಾಡಿದ್ರು, ವೆರಿ ಟ್ಯಾಲೆಂಟೆಡ್ ಬಾಯ್. ಕೆಲವು ಟೈಮಲ್ಲಿ ನಾನು ಆಕ್ಟ್ ಮಾಡ್ತಿರ್ಬೇಕಾರೆ, ಫೈಟ್ ಮಾಡ್ತಿರ್ಬೇಕಾರೆ ಅವ್ರು ಹೇಳಿದ್ರು ಹಿಂಗ್ ಮಾಡಿ ಎಲ್ಲ ಒಂದ್ ಕಡೆ. ಸಿ, ನನಗೆ ಅಂತ ಒಂದ್ ಸಪೋರ್ಟ್ ಎಲ್ಲಾನು ಬರ್ತಿದೆ, ಎಲ್ಲಾನು ಆಗ್ತಿದೆ. ಸೊ ನಾನು ಹೇಳಿದಾಗೆ ಇಂಚಿಂಚಾಗಿ ನಾನು ಬರ್ತಿದ್ದೀನಿ. ಸೊ ಎಲ್ಲ ಒಂದ್ ಕಡೆ ಅವ್ರಿಗೂ ಒಂಚೂರು ಅವಕಾಶಗಳನ್ನ ಕೊಟ್ರೆ ಅವರು ಬೆಳೀತಾರೆ. ಸೊ ನೆಕ್ಸ್ಟ್ ಇನ್ನು ಮುಂದೆ ಅವರು ಒಬ್ಬ ಒಳ್ಳೆ ಖಳನಾಯಕನಾಗಿ, ಒಬ್ಬ ನಾಯಕನಾಗಿ ನೆಕ್ಸ್ಟ್ ಇನ್ನು ಹಲವಾರು ಇನ್ನು ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ನನಗೂ ಒಂದು ನಂಬಿಕೆ ಇದೆ. ಅಂಡ್ ಅಫ್ಕೋರ್ಸ್ ಪ್ರದೀಪ್ ವರ್ಮ ಅವರು, ಫಸ್ಟ್ ಮೋಷನ್ ಪೋಸ್ಟರ್ ಮಾಡಿದಾಗ ನಾನು ಇದ್ದೆ, ಜೊತೆಲಿದ್ದೆ. ಸೊ ಅದ್ರದ್ದು ತುಂಬಾ ಚೇಂಜ್ ಓವರ್ ಇತ್ತು. ಅದಾದ್ಮೇಲೆ ನನ್ನ ಸಿನಿಮಾ ಅಂತ ನಾನು ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ನನ್ನ ತಲೆ ತಿಂದಿದ್ದೀನಿ ಅವ್ರಿಗೆ, ತುಂಬಾನೇ ಫೋನ್ ಮಾಡಿ ಹಿಂಗ್ ಬರ್ಬೇಕು ಹಂಗ್ ಬರ್ಬೇಕು ಅಂತೆಲ್ಲ ಹೇಳಿದೀನಿ. ಸೊ ಹಾಗಾಗಿ ಅಂಡ್ ನನಗೆ ಇಲ್ಲಿ ಅವರು ಬಂದಿಲ್ಲ, ಚೆನ್ನೈಲಿ ಇದ್ದಾರೆ ಅನ್ಸುತ್ತೆ, ಚರಣ್ ರಾಜ್ ಸರ್. ಅವರು ನನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ನನ್ನ ತಂದೆ ಪಾತ್ರದಲ್ಲಿ ಅವರು ಮಾಡಿದ್ದಾರೆ. ಬಹಳ ಒಂದು ಫೋರ್ಸ್ ಇರುವಂತ ಒಂದು ಕ್ಯಾರೆಕ್ಟರ್, ತಂದೆ ಮಗನದ ಒಂದು ರಿಫ್ಟ್ ಇರುವಂತದ್ದು ಟೋಟಲ್ ಸಿನಿಮಾ. ಒಂದು ಹಂತದವರೆಗೂ ತಂದೆ ಮಗನ ಜಗಳ ಆಗುತ್ತೆ, ಅದಾದ್ಮೇಲೆ ತಂದೆಗೂ ಒಂದು ಬಾಂಧವ್ಯ ಬೆಳೆದು ಯಾವ ರೀತಿ ಅದನ್ನ ಟ್ರಾವೆಲ್ ಮಾಡ್ತಾರೆ ಇಬ್ರು ಅನ್ನೋದು ಒಂದು ಬಹಳ ಒಂದು ಮುದ್ದಾದ ಒಂದು ಕತೆ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕತೆ. ನಾನು ಫಸ್ಟ್ ಟೈಮ್ ಒಂದು ಆಕ್ಷನ್ ಬೇಸ್ಡ್, ಯಾವಾಗಲೂ ಆಕ್ಷನ್ ವಿನೋದ್ ಪ್ರಭಾಕರ್ ಅಂದ್ರೆ ಆಕ್ಷನ್ ಸಿನಿಮಾಸ್, ಬಟ್ ಅಫ್ಕೋರ್ಸ್ ಆಕ್ಷನ್ ವಿತ್ ಒಂದು ಫ್ಯಾಮಿಲಿ ಅಂಶಗಳಾದಂತ ಒಂದು ಸಿನಿಮಾ. ನನಗೆ ತಾಯಿಯಾಗಿ ಅಶ್ವಿನಿ ಗೌಡ ಅವ್ರು ಮಾಡಿದ್ದಾರೆ, ಯಾಕೆ ತಂದಿಲ್ಲ ಗೊತ್ತಿಲ್ಲ ನನಗೆ, ಅವರು ಬಂದಿರಲಿಲ್ಲ. ಅಂಡ್ ಅಫ್ಕೋರ್ಸ್ ನನಗೆ ಜಯಾನಂದ್ ಅವರು ಬಹಳ ಮುದ್ದಾಗಿ ತೋರಿಸಿದ್ದಾರೆ, ನಿಮ್ಮಿಬ್ಬರನ್ನೆಲ್ಲ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಜಯಾನಂದ್ ಅವ್ರ ಬಗ್ಗೆ ನಾನು ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು, ಥ್ಯಾಂಕ್ ಯು ಜಯಾನಂದ್ ಅವರು. ಅಂಡ್ ಅಫ್ಕೋರ್ಸ್ ನನ್ನ ಫೈಟ್ ಮಾಸ್ಟರ್ಸ್ ಅವರ ಡಿಫ್ರೆಂಟ್ ಡ್ಯಾನಿ ಅವರು, ವಿಕ್ರಮ್ ಅವರು, ಅಂಡ್ ವಿನೋದ್ ಅವ್ರು ಮಾಡಿದ ಅಷ್ಟಫ್ ಗುರುಗಳು. ನನಗೆ ಕೇರಳದಿಂದ ಬಂದು ಒಂದು
ಕತ್ತಿ ವರ್ಸೆಂಡ್ ಒಂದು ಸಮುರಾಯಿ ಸೋಡೋದು ಅವರು ಮಾಡಿದ್ರು. ಅಂಡ್ ಅಫ್ಕೋರ್ಸ್ ಇನ್ನೂ ಪಾತ್ರದ ಬಗ್ಗೆ ಅಂಡ್ ಇನ್ನೂ ನಮ್ಮೆಲ್ಲರ ಬಗ್ಗೆ ಡೈರೆಕ್ಟರ್ ಹೇಳ್ತಾರೆ. ಅಂಡ್ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದಂತ ಎಲ್ಲ ನನ್ನ ಮಿತ್ರರಿಗೂ, ನನ್ನ ಅಭಿಮಾನಿಗಳಿಗೂ ಅಂಡ್ ಕರ್ನಾಟಕದ ಜನತೆಗೂ, ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿರೋದಕ್ಕೆ ಬಹಳ 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 ನಿಮ್ಗೆಲ್ಲರಿಗೂ ನನ್ನ ಚಿರಋಣಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಇದೇ ತಿಂಗಳು 18th ಸಿನಿಮಾ ವರದಾ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಡೈರೆಕ್ಟರ್ ಮಾತಾಡ್ತಾರೆ ಪಾತ್ರದ ಬಗ್ಗೆ, ಎಲ್ಲರೂ ಹೋಗಿ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ವಾಯ್ಸ್ ಅಲ್ಲಿ ಡೆಪ್ತ್ ಇಲ್ಲ, ಡಿಟೇಲ್ಸ್ ಅದನ್ನ ಹೇಳಿಲ್ವಾ ನಾನು. ನಾನು ಫಸ್ಟ್ ನಾನು ಕೂತಿದ್ದಾಗ, ಜೊತೆಲಿ ಕೂತಿದ್ದಾಗ ನಾನು ಎಲ್ಲದಕ್ಕೂ ತೊಡಸ್ಕೊಂತಿದ್ದೆ. ಸೊ ಹಾಗಾಗಿ ಎಲ್ಲೆಲ್ಲಿ ಕನೆಕ್ಷನ್ ಮಾಡೋದಕ್ಕೆಲ್ಲ ಮಾಡ್ತಿದ್ದೆ. ಅಲ್ಲೊಂದು ಡೈಲಾಗು ಇದೆ. ಅಂಡ್ ಇನ್ನೊಂದು ಒಂದು ಕೆಲವು ಡೈಲಾಗ್ಸ್ ಎಲ್ಲ ಇತ್ತು, ಬಟ್ ಯಾಕೋ ನಾನು ಪ್ರದೀಪ್ ಅವ್ರ ಹತ್ರ ಇಮಿಡಿಯೇಟ್ ಆಗಿ ಕೇಳಿದೆ, ಡೆಪ್ತ್ ಇಲ್ಲ, ವಾಯ್ಸ್ ಅಲ್ಲಿ ಡೆಪ್ತ್ ಇಲ್ಲ, ಸೌಂಡ್ ಅಲ್ಲಿ ಡೆಪ್ತ್ ಇಲ್ಲ ಅಂತ ಕೇಳಿದೆ. ನಾನು 5.1 ಮಾಡ್ತಿರ್ಬೇಕಾರೆ ಕೇಳಿದ್ದೆ ನಾನು ಏನ್ ನಡೀತಿದೆ ಅಂದ್ರೆ, ಇಲ್ಲ 5.1 ಮಿಕ್ಸಿಂಗ್ ನಡೀತಿದೆ ಅಂದ್ರು. ಸರಿ, ನಾನು ಹೋಗಿದ್ರೆ ಅಲ್ಲಿ ಜೊತೆಲಿ ಎಲ್ಲ ಕರೆಕ್ಟ್ ಆಗಿ ಮಾಡ್ತಿದೆ. ಐ ತಿಂಕ್ ಪ್ರೊಸೆಸಿಂಗ್ ಅಲ್ಲಿ ಮಿಸ್ ಆಗಿದೆ, ಪ್ರೊಸೆಸ್ ಆಗಿಲ್ಲ, ಸೌಂಡ್ ಪ್ರೊಸೆಸ್ ಆಗಿಲ್ಲ. ಯೂಶಲಿ ಪ್ರೊಸೆಸಿಂಗ್ ಅದ್ರದ್ದು ಒಂದು ಬೇರೆನೇ ಇದೆ. ಆಕ್ಚುಲಿ ಎಲ್ಲರದ್ದು ಡಬ್ಬಿಂಗ್ ಆದ್ಮೇಲೆ ಪ್ರೊಸೆಸಿಂಗ್ ಅಂತ ಹೋಗುತ್ತೆ. ಪ್ರೊಸೆಸಿಂಗ್ ಆದ್ಮೇಲೆ ಫೈನಲ್ ಮಿಕ್ಸಿಂಗ್ ಬರೋದು, ಫೈನಲ್ ಮಿಕ್ಸಿಂಗ್ ಆದ್ಮೇಲೆ 5.1 ಕುತ್ಕೊಂಡು ಸಪರೇಟ್ ಮಾಡೋದು. ಸೊ ಇದು ಬೇಗನೆ ಆಗೋಗಿದೆ ಎಲ್ಲಾನು. ಸೊ ಅದ್ರ ಬಗ್ಗೆ ಡೈರೆಕ್ಟ್ರೇ ಹೇಳಬೇಕು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇನ್ನೊಂದು ನನ್ನ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಒಂದು ಸಿನಿಮಾಲ್ಲೇ ಒಂದು ಡೈಲಾಗ್ ಇದೆ, ನಿಯತ್ತಾಗಿರೋನಿಗೆ ಯಾವಾಗ ಎದೆ ತುಂಬಾ ಪ್ರೀತಿ ಕೊಡ್ತೀನಿ, ನಿಯತ್ ಇಲ್ದೇ ಇರೋನಿಗೆ ಎದೆ ಬಗ್ದು ಪ್ರಾಣನೇ ತೆಗಿತೀನಿ ಅಂತ. ಅದು ಆಕ್ಚುಲಿ ನನ್ನ ರಿಯಲ್ ಕ್ಯಾರೆಕ್ಟರ್. ಅದು ನನಗೆ ಎಲ್ಲರೂ ಹೇಳಿದ್ರು ನಾನ್ ವೆರಿ ಸಿಂಪಲ್, ನನ್ಗೆ ನನ್ಗೆ ಎಲ್ಲೂ ನನ್ಗೇನು ಕಾಂಪ್ಲಿಕೇಶನ್ ಆಗ್ಲಿ, ನಾನು ತುಂಬಾ ಸಿಂಪಲ್ ಲೈಫ್ ಲೀಡ್ ಮಾಡೋನು. ಸೊ ತುಂಬಾ ಕಾಂಪ್ಲಿಕೇಟ್ ಮಾಡಿದ್ರೆ ನನಗೂ ಕೆಲವೆಲ್ಲ ಇರಿಟೇಟ್ ಆಗುತ್ತೆ. ಅದಕ್ಕೆ ನನ್ಗೆ ತುಂಬಾನು ಮಾತಾಡ್ತಿಲ್ಲ, ಬಿಕಾಸ್ ಡೈರೆಕ್ಟರ್ ಮಾತಾಡ್ತಾರೆ. ಕ್ವಾಲಿಟಿ ಅಂತ ಅದನ್ನು ಹೊರತುಪಡಿಸಿ ಇಲ್ಲ, ವಿನೋದ್ ಪ್ರಭಾಕರ್ ಅವರು ಮತ್ತೆ ಡೈರೆಕ್ಟರ್ ಅವ್ರ ನಡುವೆ ಏನೋ ಒಂದು ಗ್ಯಾಪ್ ಇದೆ ಅನ್ನುವಂತ ವಿಚಾರ ಇದೆ. ಸೊ ಪ್ರೊಡ್ಯೂಸರ್ ಅಸೋಸಿಯೇಷನ್ ಕೂಡ ಹೋಗಿದೆ, ಅದು ಫಿಲ್ಮ್ ಚೇಂಬರ್ ವರ್ಗೂ ಹೋಗಿದೆ. ಸೊ ಆ ಗ್ಯಾಪ್ ಇನ್ನು ಮುಂದುವರೆದಿದ್ಯಾ ಏನು ಅಂತ ಎಲ್ಲ. ಸಿನಿಮಾ ಅಂದಾಗ ಫ್ಯಾಮಿಲಿ ಫ್ಯಾಮಿಲಿ ಸರ್. ಈಗ ಅಣ್ಣ ತಮ್ಮಂದ್ರಲ್ಲಿ, ಅಕ್ಕ ತಂಗಿರಲ್ಲಿ ಎಲ್ಲಾನು ಜಗಳಗಳಿರುತ್ತೆ, ಎಲ್ಲೋ ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಕೆಲವು ಬಂದು ಎಲ್ಲೋ ಒಂದ್ ಕಡೆ ನಾನಾಗ ನಾನು ಹೇಳಬಾರ್ದು, ನಿಮ್ಗೂ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿದೆ, ನನ್ನ ಒಂದು ಅಮೌಂಟ್ ಅಂತ ಬಿಟ್ಕೊಟ್ಟಿದ್ದೆ, ನಮ್ ಟೆಕ್ನಿಷಿಯನ್ಸ್ ಕೊಟ್ಬಿಡಿ ಅಂತ. ಆಲ್ಮೋಸ್ಟ್ 1-2 ಲಕ್ಷ ಬಿಟ್ಕೊಟ್ಟಿದ್ದೆ. ಸೊ ಅದು ಎಲ್ಲ ಟೆಕ್ನಿಷಿಯನ್ಸ್ ಹೋಗ್ಲಿ, ನಮ್ ಜಯಾನಂದ್ ಹೋಗ್ಲಿ, ಎಲ್ಲ ಹೋಗ್ಲಿ ಅಂತ. ಅದನ್ನು ಹೋಗಿದೆ ಎಲ್ಲೋ ಗೊತ್ತಿಲ್ಲ. ಬಟ್ ಸಿನಿಮಾ ಬರ್ಲಿ, ತೆರೆ ಮೇಲೆ ಬಂದಾಗ ಎಲ್ಲಾನು ಸರಿ ಹೋಗುತ್ತೆ. ರಿಲೀಸ್ ಆಗೋವರೆಗೂ ಅದಿರುತ್ತೆ, ಅವೆಲ್ಲ ಮನಸ್ತಾಪಗಳು ಇರುತ್ತೆ, ನಡೆಯುತ್ತೆ, ಎಲ್ಲಾನು ಹೋಗುತ್ತೆ. ಒಂದ್ ಫ್ಯಾಮಿಲಿ ಅಂತ ಇದ್ದಾಗ ಎಲ್ಲ ಅವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಸಣ್ಣ ಪುಟ್ಟದಾಗಿರುತ್ತೆ, ನಾನ್ ನನ್ ಸಿನಿಮಾ ಅಂತ ನಾನು ಬಿಸಿ ಆದೆ. ಸೊ ಹಾಗಾಗಿ ಎಲ್ಲಾನು ಕ್ಲಿಯರ್ ಆಗಿದೆ. ಏನು ಅವ್ರಿಗೂ ಗೊತ್ತಿದೆ, ಬಿಕಾಸ್ ನಾನು ಸಿನಿಮಾ ಮಾಡ್ಬೇಕಾದ್ರೆ ಬಂದು ಕೇಳ್ಕೊಂಡ್ರು. ಸೊ ನಾನು ಬೇಡ ಸರ್, ಇಲ್ಲಿವರೆಗೂ ದುಡ್ಡು ಕೊಡ್ಬೇಡಿ ಅಂತಾನೆ ಹೇಳಿದ್ದೆ. ನಾನು ಬರ್ತೀನಿ, ನಾನು ಶೂಟಿಂಗ್ ಬರ್ತೀನಿ, ಫುಲ್ ಫಿನಿಶ್ ಮಾಡ್ಕೊಡ್ತೀನಿ ಅಂತ ಸಪೋರ್ಟ್ ಮಾಡಿದ್ದೆ. ಅವ್ರು ಹೇಳಿ, ಅವ್ರ ಬಾಯಿಂದಾನೆ ಹೇಳಿ. ಸೊ ಹಾಗಾಗಿ ಬೇರೆ ಏನಿಲ್ಲ, ನಥಿಂಗ್ ವೆರಿ ಸೀರಿಯಸ್. ಸೊ ಎಲ್ಲ ಒಂದ್ ಸಿಂಪಲ್ ಇದ್ರಲ್ಲಿ ಮುಗ್ದೋಗುತ್ತೆ. ಸೊ ನಥಿಂಗ್ ರಾಂಗ್ ಅಂಡ್ ಚೆನ್ನಾಗೇ ಇದೀವಿ. ನಥಿಂಗ್ ಇಸ್ ರಾಂಗ್ ಸರ್. ಥ್ಯಾಂಕ್ ಯು. ಕೇಳಿ ಸತೀಶ್ ಅವರ, ಎಲ್ರಿಗೂ ನಮಸ್ಕಾರ. ನಾನು ಫಿಲಂ ಇಂಡಸ್ಟ್ರಿಗೆ ಬಂದು ಇವತ್ತಿಗೆ 25 ವರ್ಷ ಆಯ್ತು. 30 ನಿಮಿಷಕ್ಕೆ ಗತಿ ಇಲ್ಲದೆ ಗಾಂಧಿನಗರಕ್ಕೆ ಬಂದವರು. ಗಾಂಧಿನಗರ ಅನ್ನೋ ಒಂದು ಪ್ರಪಂಚದಲ್ಲಿ 2 ವರ್ಷಗಳ ಕಾಲ ಪಾರ್ಕಲ್ಲಿ ಮಲ್ಕೊಂಡು ಸುಲಭ ಶೌಚಾಲಯದಲ್ಲಿ ಸ್ನಾನ ಮಾಡಿ ಅಪರ್ಣ ಥಿಯೇಟರ್ ರೋಡ್ ಮುಂದೆ ತಿಂಡಿ ತಿಂದು ಅವರಿಗೆ ಕಾಸು ಕೊಡದೆ ಓಡೋಗಿದ್ದೀನಿ. ಇವತ್ತು ದೇವರು ನನಗೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋ ಶಕ್ತಿ ಕೊಟ್ಟಿದ್ದಾರೆ. ಅದು ನಾನು ನನ್ನ ಕೆಲಸದ ಮೇಲೆ ಇಟ್ಟಿರೋ ನಂಬಿಕೆ. ಈ ಸಿನಿಮಾ ಅವ್ರವ್ರ ಪಾಯಿಂಟ್ ಆಫ್ ವ್ಯೂಲಿ ಏನ್ ಬೇಕಾದ್ರೆ ಅನ್ಕೋಬಹುದು, ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂಲಿ ಐ ಆಮ್ ಗ್ರೇಟ್ ಬಿಕಾಸ್ ಆಫ್ ಮೈ ಎಫರ್ಟ್. ಬಿಕಾಸ್ ಆಫ್ ನಾನು ಇಲ್ಲಿವರೆಗೂ ಯಾರಿಗೂ ಕಾಕ ಹಿಡಿದಿಲ್ಲ, ಬಕೆಟ್ ಹಿಡಿದಿಲ್ಲ, ಬರೀ ಕೆಲಸದ ಒಂದೇ ಒಂದು
ಆ ಕೆಲಸಕ್ಕೆ ಮಾತ್ರನೇ ದೇವರಂತ ಕೆಲಸ ಮಾಡಿದ್ದೀನಿ. ಅದರ ಪ್ರತಿಫಲ ಇವತ್ತು ಆಪಲ್ ಆರ್ಟ್ಸ್ ಅಂತ ಒಂದು ಸಂಸ್ಥೆ ಹುಟ್ಟಾಕಿದ್ದೀನಿ, ಒಂದು ಸಿನಿಮಾ ಮಾಡಿದ್ದೀನಿ. ಆಮೇಲೆ ಈ ಸಿನಿಮಾನ ನಾನು ಯಾವುದೇ ಶೋಕಿಗೆ ಮಾಡಿಲ್ಲ, ಅಂದ್ರೆ ನನ್ನ ಪೋಸ್ಟ್ ಅಲ್ಲಿ ಫಿಲ್ಮ್ ಬೈ ಬ್ಲಾ ಬ್ಲಾ ಅಥವಾ ಏನ್ ಬೇಕಾದ್ರೂ ಹಾಕೋಬಹುದು, ಐ ಆಮ್ ದ ಪ್ರೊಡ್ಯೂಸರ್. ಬಟ್ ಆದ್ರೆ ಒಂದು ಪ್ರೊಫೆಷನಲ್ ಎಥಿಕ್ಸ್, ಪ್ರೊಫೆಷನಲ್ ವ್ಯಾಲ್ಯೂಸ್ ಇಟ್ಕೊಂಡು ನಾನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀನಿ. ಬಿಕಾಸ್ ಇವತ್ತು ಉದಯ್ ಪ್ರಕಾಶ್ ಅಂತ ಗುರುತಿರೋದು ಯಾರಾದ್ರೂ ನಾವು ಹೊರಗಡೆ ಜನ ಮಾತಾಡಿಸ್ತಾರೆ ಅಂತಂದ್ರೆ ಈಸ್ ಎ ಫಿಲ್ಮ್ ಡೈರೆಕ್ಟರ್. ಆ ಫಿಲ್ಮ್ ಡೈರೆಕ್ಟರ್ ನ ಸ್ಥಾನ ಕೊಟ್ಟಿದ್ದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಐ ಆಲ್ವೇಸ್ ರಿಗಾರ್ಡ್ ಮೈ ಜಾಬ್, ಐ ಆಲ್ವೇಸ್ ರಿಗಾರ್ಡ್ ಮೈ ಫಿಲ್ಮ್ ಇಂಡಸ್ಟ್ರಿ. ನಾವು ಅನ್ಕೊಂಡ್ ಮಟ್ಟಿಗೆ ಬೆಳೀದೇ ಇರ್ಬೋದು, ಬಟ್ ಸ್ಟಿಲ್ ನನ್ನ ಒಬ್ಬ ಕನ್ಸಿಡರ್ ಮಾತಾಡಿಸ್ತಾರೆ ಅಂತಂದ್ರೆ ನನ್ನ ಹತ್ರ ಇರೋ ಬ್ಯಾಕ್ ಡ್ರಾಪ್ ಗೆಲ್ಲ, ನನ್ನ ಹತ್ರ ಇರೋ ಆಸ್ತಿ ದುಡ್ಡು ಅನ್ನೋದು ಅಲ್ವೇ ಅಲ್ಲ, ಈಸ್ ಅ ಫಿಲ್ಮ್ ಡೈರೆಕ್ಟರ್. ಸೊ ಆ ಕೆಲ್ಸಕ್ಕೆ, ಆ ಫಿಲ್ಮ್ ಡೈರೆಕ್ಟರ್ ಅನ್ನೋ ಪ್ಲೇಸ್ಗೆ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಅದ್ರ ಪ್ರತಿಫಲ ಇವತ್ತು ವರದಾ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಓಕೆ, ಪ್ರತಿಯೊಂದು ಸಿನಿಮಾನು ಪ್ರತಿಯೊಬ್ಬರಿಗೂ ಒಂದು ಎಕ್ಸ್ಪೀರಿಯನ್ಸ್ ಕಲಿಸ್ತಾ ಹೋಗುತ್ತೆ. ಪ್ರಿವಿಯಸ್ ಪಿಕ್ಚರ್ ಅಲ್ಲಿ ಮಾಡಿರೋ ಮಿಸ್ಟೇಕ್ಸ್ ನ ನೆಕ್ಸ್ಟ್ ಪಿಕ್ಚರ್ಗೆ ಮಾಡಬಾರ್ದು. ಸೊ ಓಕೆ, ನಾನು ನೆಕ್ಸ್ಟೊಂದು ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಒಂದು ಕತೆ ಡ್ರೈವ್ ಆಗುತ್ತೆ. ಆಗ ನಾನು ಏನೋ ಒಂದು ಕತೆ ಮಾಡಿದ್ರು ಒಂದು ಅಂಡರ್ ಕರೆಂಟ್ ಅಲ್ಲಿ ಅದು ಎಲ್ಲರ ಲೈಫ್ ಅಲ್ಲಿ ನಡೆದಿರ್ಬೇಕು, ಒಂದು ಮಿನಿಮೈಸ್ಡ್ ಆಗಿ. ಈಗ ಫಾರ್ ಎಕ್ಸಾಂಪಲ್, ಇಡೀ ಸಿನಿಮಾದ ಕತೆ ಮಾಡಕ್ಕೆ ನನ್ನದೇ ಆದ ನನ್ನ ಲೈಫ್ ಅಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳು, ಫಾರ್ ಎಕ್ಸಾಂಪಲ್ ಎಕ್ಸ್ಟರ್ನಲ್ ಅಫೇರ್ಸ್, ಸೆಕೆಂಡ್ ಮ್ಯಾರೇಜ್ ಆದ್ರೆ ಆ ತಂದೆ ಪ್ರೀತಿ ಸಿಗದೆ ಹೋದ್ರೆ ಆ ವ್ಯಕ್ತಿ ಮನಸ್ಸಲ್ಲಿ, ಆ ಹುಡುಗನ ಮನಸ್ಸಲ್ಲಿ ಅಪ್ಪನ ಬಗ್ಗೆ ಏನೊಂದು ಫೀಲ್ ರಿಯಾಕ್ಟ್ ಆಗುತ್ತೆ, ಏನ್ ಫೀಲ್ ಕ್ಯಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದ್ ಸಿನಿಮಾ ಮಾಡಬೇಕು ಅಂತ ಒಂದ್ ಯಾವಾಗ್ಲೂ ಓಡ್ತಾ ಇತ್ತು. ಬಿಕಾಸ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಟ್. ಆ ಇರಿಟೇಷನ್ ಪಾರ್ಟ್ ಅಲ್ಲಿ ನಾನು ಜರ್ನಿ ಮಾಡಿದ್ದೀನಿ. ಆ ಜರ್ನಿ ಮಾಡ್ತಿರ್ಬೇಕಾದ್ರೆ ಉಟ್ಕೊಂಡಿದ್ದ ಕತೆನೆ ಈ ವರದ ಕತೆ. ಸೊ ಅವಾಗ್ಲೇ ಇನ್ನೊಂದು ಒಂದು ಮಾತು ಹೇಳಿದ್ರು, ಇಡೀ ಸಿನಿಮಾ ಆಕ್ಷನ್. ಓಕೆ, ವಿನೋದ್ ಪ್ರಭಾಕರ್ ಅಂದ್ರೆ ಆಕ್ಷನ್ ಅಂತ ಬ್ರ್ಯಾಂಡ್ ಮಾಡಿದ್ದಾರೆ. ಅಫ್ಕೋರ್ಸ್ ಅದು ಸರಿ ತಪ್ಪು ಅಂತ ಹೇಳಕ್ಕಾಗಲ್ಲ, ಅದು ಒಂದೊಂದು ಒಬ್ಬೊಬ್ರಿಗೆ ಬ್ರ್ಯಾಂಡ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಒನ್, ಈ ಸಿನಿಮಾದಲ್ಲಿ ಒಂದು ಮೇಜರ್ ಕತೆ ಇದೆ. ಒಬ್ಬ ನಮ್ಮ ಜನ್ಮ ಕೊಟ್ಟಿರೋ ಅಪ್ಪನಿಗೆ ನಾವು ಅಪ್ಪ ಅಂತ ಕರೆಯೋದು ದೊಡ್ಡ ವಿಷಯ ಆಗಲ್ಲ, ಆದ್ರೆ ಇಡೀ ಸಿನಿಮಾ ಏನ್ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಬ್ಲಡ್ ರಿಲೇಷನ್ಶಿಪ್ಗಿಂತ ಬ್ರೈನ್ ರಿಲೇಷನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್, ಹಾರ್ಟ್ ರಿಲೇಷನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ಸಂಬಂಧ ಇಲ್ದಿರೋ ವ್ಯಕ್ತಿಗೆ, ಅಂದ್ರೆ ರಕ್ತ ಸಂಬಂಧ ಇಲ್ದಿರೋ ವ್ಯಕ್ತಿಗೆ ನಾವು ಅದನ್ನ ಫೀಲ್ ಮಾಡ್ತಾ ಹೋಗ್ತೀವಿ. ಈ ಸೋಣ್ಸ್ ಸೋ ಈಸ್ ಮೈ ಸಿಸ್ಟರ್, ಈಸ್ ಮೈ ಬ್ರದರ್, ಈಸ್ ಮೈ ಸೋಣ್ಸ್ ಸೋಣ್ಸ್. ಆ ದಟ್ ಕನೆಕ್ಟಿವಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಸಾರಿ ನಾವು ಬ್ಲಡ್ ರಿಲೇಷನ್ಶಿಪ್ ಆಗಿರ್ತೀವಿ, ಒಬ್ರಿಗೊಬ್ರು ಒಡಾಡ್ಕೊಡ್ತಾ ಇರ್ತೀವಿ, ಅಂತ ಬ್ಲಡ್ ರಿಲೇಷನ್ಶಿಪ್ ಬೇಕಾಗಿಲ್ಲ ಅನ್ನೋ ಒಂದು ಪಾಯಿಂಟ್ ನ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಸಿನಿಮಾ ಮಾಡಕ್ಕೆ ಹೊರಟಿದ್ದೀನಿ. ಆಮೇಲೆ ಗೊತ್ತು ಗೊತ್ತಿಲ್ಲದಂಗೆ ನನ್ನ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರು ಒಬ್ಬ ಕಲಾವಿದನ ಮಟ್ಟನ ಜಾಸ್ತಿ ಆಗುತ್ತೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಅಂತ ನನ್ನ ಒಪಿನಿಯನ್. ಅದನ್ನ ಕೆಲವೇ ದಿನಗಳಲ್ಲಿ ನೀವು ನೋಡ್ತೀರಾ, ಅದ್ರದ್ದು ಫೀಲ್ ಇವತ್ತು ನಾನು ಹೇಳಿರೋ ವರ್ಡ್ಸ್ ಅಲ್ಲಿ ಕನೆಕ್ಟ್ ಆಗ್ಬೋದು ಅಂತ ಅನ್ಕೋತೀನಿ. ಆ ಒಂದು ಎಮೋಷನಲ್ ಪಾಯಿಂಟ್ ಆಗಿರ್ಬೋದು, ಒಂದು ಆ ಫ್ರಸ್ಟ್ರೇಷನ್ ಪಾಯಿಂಟ್ ಆಗಿರ್ಬೋದು, ಅದೆಲ್ಲ ತುಂಬಾ ನನ್ನ ಸಿನಿಮಾದಲ್ಲಿ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ಇದು ನಾ 60 ದಿನಗಳ ಕಾಲ ಶೂಟಿಂಗ್ ಮಾಡಿದೀವಿ. ಕೊರೋನಾ ಇತ್ತು, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಎಲ್ಲ ಮುಗಿದಾಯ್ತು. ಇವಾಗ ಸಿನಿಮಾ ರಿಲೀಸ್ ಅಂತ ಬಂದಿದೀವಿ. ಇದೇ ತಿಂಗಳ 18 ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇದು ನನ್ನ ಈ ವರದಾ ಚಿತ್ರದ ಒಂದು ಸ್ಟೋರಿ ಪ್ರಾಸ್ಪೆಕ್ಟಿವ್, ಒಂದು ಫಿಲ್ಮ್ ಪ್ರಾಸ್ಪೆಕ್ಟಿವ್. ಇನ್ನ ಆಕ್ಟಿಂಗ್ ಮಾಡಿರೋ ಬಗ್ಗೆ ಹೇಳ್ಬೇಕಂದ್ರೆ ಇನ್ನು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಹೇಳ್ತಾನೆ ಇದ್ದೀನಿ. ಸೊ ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ, ಓಕೆ, ಈಗ ಒಂದು ಪ್ರಶ್ನೆ ಬಂತು, ಈ ತರ ಚೇಂಬರ್ ಹೋಗಿತ್ತು, ಬ್ಲಾ ಬ್ಲಾ ಬ್ಲಾ, ದಟ್ಸ್ ಆಲ್ ಕಾಮನ್, ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಇತ್ತು. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವರು ಇವತ್ತು ನೀವ್ ಯಾರು ಇದನ್ನ ಪ್ರಶ್ನೆ ಮಾಡದೆ ಹೋಗಿದ್ರು, ಈ ಟಾಪಿಕ್ ಈ ಕ್ಷಣಕ್ಕೆ ರೈಚ್ ಆಗದೆ ಹೋಗಿದ್ರು, ವೆನ್ ನಾನು ಮೈಕಲ್ ಮಾತಾಡ್ತಾ ಇರ್ಬೇಕು, ಮಾತಾಡೋದು ಶುರು ಮಾಡಿದ್ರೆ ಫಸ್ಟ್ ಇದೇ ಸೆಂಟೆನ್ಸ್ ಹೇಳ್ತಾ ಇದ್ದಿದ್ದು, ತಂದೆಯಂತೆ ಮಗ. ಪ್ರಭಾಕರ್ ಅವರು ಪಿಕ್ಚರ್ ಗೆ ನಾನು ಅಸೋಸಿಯೇಟ್ ಆಗಿ ತುಂಬಾ ಪಿಕ್ಚರ್ಸ್ ಕೆಲಸ ಮಾಡಿದ್ದೀನಿ. ಎಷ್ಟೋ ಪ್ರೊಡ್ಯೂಸರ್ಸ್ ಗೆ ಅವ್ರ ರೆಮ್ಯುನರೇಷನ್ ಬಿಟ್ಬಿಡಿ, ಹೀರೋ ಪ್ರಭಾಕರ್ ಅವ್ರಿಗೆ ಬರ್ಬೇಕಾಗಿದ್ದ ರೆಮ್ಯುನರೇಷನ್ ಪಕ್ಕಕ್ಕೆ ಇಟ್ಬಿಡಿ. ಎಷ್ಟೋ ಸಿನಿಮಾಗಳಲ್ಲಿ ಶೂಟಿಂಗ್ ನಡೆಯಕ್ಕೆ ಕಾಸು ಇರ್ತಿರ್ಲಿಲ್ಲ, ಹೀರೋ ಬಂದ್ಬಿಟ್ಟಿರ್ತಾರೆ ಅಲ್ಲಿ, ಊಟ ಬಂದಿರಲ್ಲ. ಇವಾಗ ಅಂದ್ರೆ ಡಿಜಿಟಲ್, ಅವಾಗಂದ್ರೆ ಫಿಲ್ಮ್ ರೀಲ್. ಒಂದು ರೀಲ್ಗೆ ಆಗಿನ ಕಾಲಕ್ಕೆ 10,000 ರೂಪಾಯಿ. ಎಷ್ಟೋ ಪ್ರೊಡ್ಯೂಸರ್ಸ್ ಲ್ಯಾಬ್ ಇಂದ ತರಕ್ಕಂತ ಹೋದ್ರೆ ಬರ್ತಾನೆ ಇರಲಿಲ್ಲ. ಅಷ್ಟೊತ್ತಿಗೆ ಕ್ಯಾಮ್ರಾದ ಯಾವ ಹಳೆ ಬಿಟ್ಟುಗಳು ಇಟ್ಕೊಂಡು ಶೂಟಿಂಗ್ ಮಾಡೋರು. ಅಂದ ಟೈಮಲ್ಲಿ ಇವರು ಪ್ರಭಾಕರ್ ಅವರು ಪ್ರಸಾದ್ ಲ್ಯಾಬಿಗೆ ಫೋನ್ ಮಾಡಿ, ಸರ್ ನಾ ಪಡತ್ತಾರೆ ಸರ್, ಪ್ಲೀಸ್ ಒಂದು ಕ್ಯಾನ್ ಅನ್ಕೊಂಡ್ಗೆ ನಿಮ್ಗೆ ಎಲ್ಲರೂ ಶೂಟಿಂಗ್ ಬಂದಿದೀವಿ ಅಂತ ಹೇಳಿ ಮಾತಾಡ್ಕೊಂಡು ಕ್ಯಾನ್ ತರ್ಸ್ಕೊಂಡು ಶೂಟಿಂಗ್ ಮಾಡಿದ್ದಾರೆ. ಈ ಹೆಲ್ಪ್ ಇಲ್ವಾ? ಇದನ್ನ ನಾನು ಯಾರು ಹೇಳಿ ಕೇಳಿರೋದಲ್ಲ, ನಾನು ಕಣ್ಣಾರೆ ನೋಡಿರುವಂತದ್ದು.
ಚಿತ್ರರಂಗ ಅಂದ್ರೆ ಊರಲ್ಲೂ ವಲ್ಗೇರಿ ಇದ್ದೇ ಇರುತ್ತೆ, ದಟ್ಸ್ ಎವ್ರಿವೇರ್. ಅದನ್ನ ಅದ್ರ ಬಗ್ಗೆ ಮಾತಾಡೋದ್ ಬೇಡ. ಸೊ ಆ ತಂದೆಯಂತೆ ಮಗ, ಬಟ್ ಕೆಲವೊಂದು ಚಿಕ್ಕ ಪುಟ್ಟ ಒಂದು ಆ ವೇರಿಯೇಷನ್ಸ್ ಅಂತ ಖಂಡಿತ ಇತ್ತು, ಅದೆಲ್ಲ ಕ್ಲಿಯರ್ ಆಗೋಗಿದೆ. ಸೊ ನಾನು ಕೇಳಿದ್ದಕ್ಕೆ ಇವಾಗ ವರ್ಡಿಂಗ್ಸ್ ಅಲ್ಲಿ ಕೂಡ ಹೇಳ್ತೀನಿ, 14 lakhs ನಾವು ಅವರೊಂದು ರೆಮ್ಯುನರೇಷನ್ ಫಿಕ್ಸ್ ಮಾಡಿದೀವಿ. ಸೊ ಕೊರೋನಾ ಬಂತು, ಇದೆಲ್ಲ ಬಂತು, ರಿಲೀಸ್ ಮಾಡ್ತಾ ಇದೀವಿ. ಇವಾಗ ಗವರ್ಮೆಂಟ್ 100% ಆಕ್ಯುಪೇಷನ್ಸ್ ಕೊಟ್ಟಿದ್ರು ಕೂಡ ಜನ ಸಿನಿಮಾ ನೋಡೋರ ಸಂಖ್ಯೆ ಕಡಿಮೆ ಇದೆ. ಇದರ ನಡುವೆ ಬಿಲೀವ್ ಇಟ್ ಆರ್ ನಾಟ್, 3,000 crore ರೂಪಾಯಿಗಳ ಸಿನಿಮಾ ಈ ಸ್ಪ್ಯಾನ್ ಆಫ್ 2.5 months ಅಲ್ಲಿ ರಿಲೀಸ್ ಆಗುತ್ತೆ. ಅಷ್ಟು ರಶಸ್ ಇದೆ ಪಿಕ್ಚರ್ಸ್. ಸೊ ಇಂತಹ ಸರ್ಕಮ್ಟೆನ್ಸಸ್ ಅಲ್ಲಿ ಈ ತರ ಅಂತ ಕೇಳ್ಕೊಂಡಾಗ ಅವರು ಆಯ್ತು, ಎಷ್ಟೋ ಜನಕ್ಕೆ ಮಾಡಿದೀನಿ, ನಿಮಗೂ ಮಾಡ್ತೀನಿ ಅಂತೇಳಿ ದೊಡ್ಡ ಮನಸ್ಸಿಂದ ಅವ್ರು ಒಪ್ಕೊಂಡಿದ್ದಾರೆ. ಆ ಬಿಟ್ಟಿರೋ ಅಮೌಂಟ್ ಈ ಟೈಮ್ ಅಲ್ಲಿ ನನಗೆ 14 lakhs = 1 crore ಈ ಟೈಮ್ ಅಲ್ಲಿ ಬೀಯಿಂಗ್ ಒಬ್ಬ ಮಿಡಲ್ ಕ್ಲಾಸ್ ಪ್ರೊಡ್ಯೂಸರ್ಸ್ ಗೆ ದಟ್ ಅಮೌಂಟ್ ಲುಕ್ಸ್ ವೆರಿ ಬಿಗ್. ಸರ್ ನೀವು ಬಿಟ್ಕೊಟ್ಟಿದ್ದೀರಾ, ನಿಮ್ ಎಲ್ಲರ ಸಮ್ಮುಖದಲ್ಲಿ ನಿಮಗೆ ಹಾರ್ಟ್ ಫುಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಒಂದು ಒಳ್ಳೆತನ ನಿಮಗೆಲ್ಲ ನಿಮ್ಮನ್ನ ಕಾಪಾಡುತ್ತೆ. ಅದು ಹೆಂಗ್ ಕಾಪಾಡ್ತಾ, ಮೇಲೊಬ್ಬ ನೋಡ್ತಾ ಇರ್ತಾರೆ ಎಲ್ಲ ಒಂದ್ ಕಡೆ ನಿಮ್ಗೆ ಮಾರಲ್ ಸಪೋರ್ಟ್ಗೆ. ಮನುಷ್ಯ ನಾವೊಬ್ಬರಿಗೆ ಹೆಲ್ಪ್ ಮಾಡ್ರೆ ನಮ್ಗೆ ಯಾವ್ದೋ ಒಂದ್ ಕಡೆಯಿಂದ ಒಂದು ಹೆಲ್ಪ್ ಮಾಡ್ತಂತ ಗಾದೆನೆ ಇದೆ. ಮೇ ಬಿ ಟ್ರೂ ಆಲ್ಸೋ, ಗೊತ್ತಿಲ್ಲ ಅದು ನಮ್ಗೆ ಹೆಂಗ್ ಹೆಲ್ಪ್ ಮಾಡ್ತಾರೆ ದೇವ್ರು ಅಂತೇಳಿ, ಬಟ್ ಖಂಡಿತ ಮಾಡ್ತಾನೆ. ಆಮೇಲೆ ಈ ಟ್ರೇಲರ್ ನೋಡಿದ್ರಿ, ಟ್ರೇಲರ್ ನೋಡ್ಬೇಕಾದ್ರೆ ಈ ಒಂದು ಬಿಗಿನಿಂಗ್ ಒಂದು ಪೇಜ್ ಪಾಸ್ ಆಗುತ್ತೆ. ಆ ಐಡಿಯಾ ನಂದು ಅಲ್ವೇ ಅಲ್ಲ, ಆ ಐಡಿಯಾನ ಜನರೇಟ್ ಮಾಡೋದು ವಿನೋದ್ ಪ್ರಭಾಕರ್. ಸಹಿತ ಒಂದು ಬುಕ್ ತರ ಮಾಡಿಕೊಂಡು ಆ ಬುಕ್ ಪೇಜ್ ಓಪನ್ ಆಗಿ ಅದರೊಳಗಡೆ ಶುರು ಮಾಡೋಣ. ಆಮೇಲೆ ನಾನು ಯಾರೇ ಈಗ ಪಾಸಿಬಿಲಿಟೀಸ್ ಇದ್ದಾಗ, ಯಾರೇ ಸಿನಿಮಾ ಅನ್ನೋದು ಒನ್ ಮ್ಯಾನ್ ಶೋ ಅಲ್ಲ ಸರ್, ಒನ್ ಮ್ಯಾನ್ ಶೋ ಅಂತ ಹೇಳ್ಕೊತೀವಿ, ಬಟ್ ಅದ್ರ ಹಿಂದ್ಗಡೆ 100 ಜನಗಳ ಕೈ ಸೇರ್ಕೊಂಡಿರುತ್ತೆ. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳಲ್ಲ. ಸೊ ಸಿನಿಮಾ ಅನ್ನೋದು ನಾನು ಒಬ್ಬನೇ ಮಾಡ್ತೀನಿ ಅಂತ ಅನ್ಕೊಳಕ್ ಹೋಗೋದು ಖಂಡಿತ ನಾನು ಅನ್ಕೊಂಡ್ರೆ ನಾನು ಮುಟ್ಟಾಳ ಸರ್. ಸೊ ಯಾರೇ ಒಳ್ಳೇದು ಹೇಳಿದ್ರು ನಾನು ತಗೋತೀನಿ. ಯಾವ ರೇಂಜಿಗೆ ಅಂದ್ರೆ ನಮ್ ಫಿಲಮ್ ಅಲ್ಲಿ ಲೈಟ್ ಮ್ಯಾನ್ಸ್ ಕೂಡ ಹೇಳಿದ್ರೆ ನಾನು ತಗೊಂಡಿದ್ದೀನಿ. ಬಿಕಾಸ್ ನನಗೆ ನನ್ನ ಸಿನಿಮಾ ಹೊಸದು, ಒಬ್ಬ ಲೈಟ್ ಮ್ಯಾನ್ ಸಿಗಿರೋ ಅನುಭವ ಅವನಿಗೆ ನಮಗಿಂತ ಜಾಸ್ತಿ ಅನುಭವ ಅವನಿಗಿರುತ್ತೆ. ನಾವು ವರ್ಷದಲ್ಲಿ ಒಂದ್ ಸಿನಿಮಾ ಶೂಟಿಂಗ್ ಹೋಗ್ತೀವಿ, ಅವನು ಎರಡೇ ಶೂಟಿಂಗ್ ಹೋಗ್ತಾರೆ, ನಮಗಿಂತ ಎಜುಕೇಟೆಡ್ ಆಗಿರ್ತಾರೆ. ನೋಡಿ 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 ಅವನು ಕೂಡ ನನ್ಗೆ ಹೇಳಿದ ಸಜೆಷನ್ ತಗೊಂಡಿರೋದು. ಸೊ ಸಿನಿಮಾ ಅನ್ನೋದು ಈ ತರ ಕನೆಕ್ಟಿಂಗ್ ಫಾರ್ ದ ಗುಡ್ ಥಿಂಗ್ಸ್. ಸೊ ಒಂದು ಹೀರೋ ಬರೀ ಆಕ್ಟ್ ಮಾಡೋದು ಓದೋಣ ಕಾಲ ಹೊರಟೋಯ್ತು ಸರ್. ಇವತ್ತು ಹೀರೋ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಆ ಬೆನ್ನೆಲುಬ ನಿಂತ್ಕೊಳ್ಳಕ್ಕೆ ಬೀಯಿಂಗ್ ಎ ಪ್ರೊಡ್ಯೂಸರ್ ಡೈರೆಕ್ಟರ್, ಸುತ್ತಮುತ್ತ ಟೆಕ್ನಿಷಿಯನ್ಸ್, ವಾತಾವರಣ ಎಲ್ಲವೂ ಸಪೋರ್ಟ್ ಆಗ್ತಾ, ಸಪೋರ್ಟ್ ಮಾಡಬೇಕು. ಅವಾಗ್ಲೇ ಒಂದ್ ಸಿನಿಮಾ ಏನು ಒಂದ್ ಮಟ್ಟಕ್ಕೆ ಹೋಗಕ್ಕೆ ಒಂದು ಪಾಸಿಬಿಲಿಟೀಸ್ ಇರುತ್ತೆ, ರೀಚ್ ಆಗ್ಲಿಕ್ಕೆ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಸರ್ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾಗೆ ಎಲ್ಲ ಹ್ಯಾಂಗಲ್ ಸಪೋರ್ಟ್ ಮಾಡಿದ್ದಾರೆ. ಒಂದ್ ಚಿಕ್ಕ ಪುಟ್ಟ ಬಂತು ಹೋಯ್ತು, ಚಾಪ್ಟರ್ ಇಸ್ ಓವರ್. ರೆಮ್ಯುನರೇಷನ್ ಎಕ್ಸ್ಪೆಕ್ಟ್ ಮಾಡೋದು ಸಹಜ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ನಮ್ಗೆ ಒಂದ್ ಅಮೌಂಟ್ ಅಂತ ಲಾಸ್ಟ್ ಅಲ್ಲಿ ಕೊಡ್ಬೇಕಾಗಿತ್ತು. ಸೊ ಹಾಗಾಗಿ ಏನ್ ಮಾಡಿದೆ ಅಂದ್ರೆ, ಅವ್ರು ಕೇಳ್ಕೊಂಡಾಗ ಅವ್ರಿಗೆ ಆಗಲ್ಲ ಅಂದಾಗ ಸರಿ ಸರ್ ಆಯ್ತು ನಿಮ್ ಕೈ ಬಿಟ್ಟಿದ್ರು, ಅದನ್ನ ಸ್ವಲ್ಪ ಟೆಕ್ನಿಷಿಯನ್ಸ್ ಯೂಸ್ ಮಾಡ್ಕೊಳ್ಳಿ ನಮ್ಗೆ. ಯಾಕಂದ್ರೆ ಜಯಾನಂದ್ ಅವರು, ಕ್ಯಾಮರಾಮನ್ ಪ್ರದೀಪ್ ವರ್ಮ ಅವರು, ವೆಂಕಟೇಶ್ ಉಡಿದಿ ಎಡಿಟರು, ಆಮೇಲೆ ತುಂಬಾ ಜನ ಕೆಲಸ ಮಾಡೋದವ್ರಿಗೆಲ್ಲ ಇಲ್ಲ ಅಂದಾಗ ಸರಿ ನಂದು ನಾನ್ ಬಿಡ್ತೀನಿ ಅವ್ರಿಗೆಲ್ಲ ನೀವು ಕೊಡಿ ಪರವಾಗಿಲ್ಲ, ಟೆಕ್ನಿಷಿಯನ್ಸ್ ಅವ್ರಿಗೆ ಯೂಸ್ ಆಗ್ಲಿ ಅಂತ. ಯಾಕಂದ್ರೆ ನೀವಿಬ್ರು ನೀವು ದೊಡ್ಡ ಡೈರೆಕ್ಟರ್, ಇವರು ಮೆಚೂರ್ ಹೀರೋ, ಕೂತ್ ಮಾತಾಡೋದು. ಯಾಕಂದ್ರೆ ನೀವಿಬ್ರು ಇಲ್ಲಿ ಬಂದಾಗ ಆ ಒಂದು ವಾತಾವರಣ ಯಾರು ಕಾಣಿಸ್ಲಿಲ್ಲ. ಇಲ್ಲ ಇಲ್ಲ ಖಂಡಿತ, ಇಲ್ಲ ಸರ್. ಈ ಸರ್ ನಾವು ಈಗ ಕಾಂಟ್ರವರ್ಸಿ ಬೇಕಿತ್ತ ಅನ್ನೋ ಪಾಯಿಂಟ್ ಬಂದ್ರೆ ಬಂದಿದ್ದೆ ಅನ್ಕೊಂಡಿದ್ದಾಗಿದ್ರೆ ಇವತ್ತು ನಾನು ಈ ಪ್ರೆಸ್ ಮೀಟ್ ಮಾಡ್ತಾ ಇರ್ಲಿಲ್ಲ. ಜೋಷ್ ಅನ್ನೋದು ಈಗ ಏನಾಗುತ್ತೆ, ಪ್ರತಿಯೊಂದರಲ್ಲೂ ಹುಡುಕ್ತಾ ಹೋದಾಗ, ಯಾವ್ದೇ ಒಂದ್ ಪ್ರಾಸ್ಪೆಕ್ಟಿವ್ ಇಂದ ಹುಡುಕ್ತಾ ಹೋದಾಗ ಅದು ಎಲ್ಲೋ ಒಂದ್ ಕೊಸರ್ ಕಾಣಿಸೆ ಕಾಣಿಸುತ್ತೆ. ಇಲ್ಲ ಬಿಟ್ಕೊಟ್ರಿಲ್ಲ ಇಲ್ಲ ಖಂಡಿತ. ಈಗ ಈಗ ಅದಕ್ಕೆ ಸಂಬಂಧಪಟ್ಟ ಈಗ ಪರ್ಟಿಕ್ಯುಲರ್ ವ್ಯಕ್ತಿ ಇಲ್ಲ ಇಲ್ಲ ಮೇಡಮ್, ಇದು ಕಿತ್ಕೊಳ್ಳಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಹೌ ಇಟ್ಸ್ ಪಾಸಿಬಲ್?
ಹೌದು ಖಂಡಿತ ಅಲ್ಲ, ಈಗ ಅವರೇ ಹೆಸರು ಹೇಳಿದ್ದಾರೆ, ಫಾರ್ ಎಕ್ಸಾಂಪಲ್ ಕ್ಯಾಮ್ರಾಮನ್ ಹೆಸರು ಹೇಳಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಹೇಳಿದ್ದಾರೆ, ಎಡಿಟರ್ ಹೆಸರು ಹೇಳಿದ್ದಾರೆ ಅಲ್ವಾ, ತುಂಬಾ ಜನ ಅಸೋಸಿಯೇಟ್ಸ್ ಕೆಲಸ ಮಾಡಿದ್ದಾರೆ, ನಿರ್ಮಲ ಅವರು ತುಂಬಾ ಜನ ಕೆಲಸ ಮಾಡಿದ್ದಾರೆ. ಹೌದು ಸತ್ಯ, ವೆರಿ ಟ್ರೂ, ಹೌದು ಮೇಡಮ್. ಬಿಕಾಸ್ ಇವಾಗ ಇಲ್ಲ ಮೇಡಮ್, ಈಗ ಅದು ಈಗ ನೋಡಿ ಅದಕ್ಕೆ ಇನ್ನೊಂದು ಆಂಗಲ್ ಬರುತ್ತೆ. ಇವಾಗ ಒಂದ್ ನಿಮಿಷ ಒಂದ್ ನಿಮಿಷ, ಫಸ್ಟ್ ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ಬಿಡ್ತೀರಿ. ವಿನೋದ್ ಪ್ರಭಾಕರ್ ಅವರು ಕಾಸು ಕೊಟ್ಟಿಲ್ಲ, ಅವ್ರು ಕಾಸು ಕೊಡೋಂತ ಏನು ಆತರ ಪ್ರಾಸ್ಪೆಕ್ಟಿವ್ ಏನಿಲ್ಲ. ಒಂದ್ ಏನೇ ಯೂಸ್ ಸರ್ ಕೇಳಿ, ವಿನೋದ್ ಪ್ರಭಾಕರ್ ದುಡ್ಡು ಕೊಟ್ಟರಲ್ಲ, ಆ ದುಡ್ಡು ಅವ್ರಿಗೆ ಸೇರ್ ಹೌದು ಹೌದು ಖಂಡಿತ ಖಂಡಿತ, ಅದನ್ನ ನಾನು ಹೇಳ್ತಾ ಇರೋದು. ಈಗ ಅವ್ರಿಗೆ ತಲುಪ್ತಾ ತಲುಪ್ತಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ನನ್ನ ಟೆಕ್ನಿಷಿಯನ್ಸ್ ಏನು ನಮ್ಮ ಮಾತಾಡಿರ್ತೀವೋ ಅದು 100% ಸೇರುತ್ತೆ ಸೇರಿರುತ್ತೆ. ಸರ್ ಈಗ ನಿಮ್ಮಿಬ್ಬರ ನಡುವೆ ಸಮಸ್ಯೆ ಬಂದಾಗ ಅವ್ರು ಬೇಡ ಅಂದಿರೋದು, ಕೊಟ್ಬಿಡಿ ಹೋಗ್ಲಿ ನಮ್ ಟೆಕ್ನಿಷಿಯನ್ಸ್ ಆದ್ರೂ ತಲುಪ್ಲಿ ಅಂತ, ಆ ಮಟ್ಟಕ್ಕೆ ಯಾಕೆ ತಗೊಂಡ್ರಿ? ಒಬ್ಬ ಆರ್ಟಿಸ್ಟ್ ಗೆ ಆತರ ಮಾಡಬಹುದಾ ಅಂತ. ಸರ್ ಒಂದ್ ನಿಮಿಷ, ಇವಾಗ ಏನಾಗುತ್ತೆ, ಈಗ ಕೊರೋನಾ ಅನ್ನೋ ಒಂದು ಪದ ಬಂದ್ಬಿಟ್ಟು ಏನೆಲ್ಲ ಆಗಿದೆ ಅನ್ನೋದು ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅದ್ರ ಡೀಟೇಲ್ಸ್ ಹೇಳ್ಬಿಡ್ತೀನಿ ಕೇಳಿ. ನಾವು ಸಿನಿಮಾ ಶುರು ಮಾಡಿದಾಗ ನನ್ ಸಿನಿಮಾ ಅಂತಲ್ಲ, ಯಾವುದೇ ಒಂದು ಆಕ್ಷನ್ ಸಿನಿಮಾ, ಯಾವ್ದೋ ಒಂದು ಮಿಡಲ್ ಕ್ಲಾಸ್ ಸಿನಿಮಾ ಥಿಯೇಟರ್ ರಿಲೀಸ್ ಮಾಡಿದ್ರೆ ಮಿನಿಮಮ್ 1-1.5 crore ರೂಪಾಯಿ ಶೇರ್ ಬರೋದು. ಯಾವಾಗ ಐ ಆಮ್ ಟಾಕಿಂಗ್ ಅಬೌಟ್ 2019 ಜನ ಅಲ್ಲ. ಇವಾಗ ನಾವು ನನ್ನ ಲೈಫ್ ಅಲ್ಲಿ ತುಂಬಾ ಪ್ರೆಸ್ ಮೀಟ್ ಗಳನ್ನ ಮಾಡಿದ್ದೀನಿ, ತುಂಬಾ ಪ್ರೆಸ್ ಮೀಟ್ ಗಳನ್ನ ಮಾಡಿದ್ದೀನಿ. ಎಷ್ಟೋ ಜನ ಮೊದಲು ಬರ್ತಾ ಇದ್ರೆ ಇವಾಗ ಬರ್ತಾ ಇಲ್ಲ, ಆದ್ರೆ ನಾನಿದ್ದೀನಿ. ನಾನು ಓಡಿ ಹೋಗುವಂತಹ ಜನ ಅಲ್ಲ, ಇಲ್ಲೇ ಇರ್ತೀನಿ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತೀನಿ, ಸಿನಿಮಾನೇ ನನ್ನ ಪ್ರೊಫೆಷನಲ್. ಅಲ್ಲ ಮೇಡಮ್ ಎಲ್ಲ ಹೇಳ್ತಿರೋದು ಹೌದು ಅಲ್ಲ ಅದೇ ಮೇಡಮ್. ಇವಾಗ ನಾನು ಹೇಳ್ತಿರೋದು ಇವಾಗ ಲಾಭ ಇಲ್ಲ ಇಲ್ಲ ಮೇಡಮ್, ನಾನು ಯಾವ ಪ್ರಾಸ್ಪೆಕ್ಟ್ ಈಗ ನೋಡಿ ಮೇಡಮ್, ಎಲ್ಲಾ ವಿಷಯಕ್ಕೂ 2 angles ಇರುತ್ತೆ. ನಾವು ಯಾವ ಆಂಗಲ್ ಅಲ್ಲಿ ನೋಡ್ತೀವಿ ಅನ್ನೋದ್ರ ಮೇಲೂ ಮನಸ್ಥಿತಿ ಆಗುತ್ತೆ. ಇವಾಗ ವೆರಿ ಸಿಂಪಲ್ ಫೈನಾನ್ಶಿಯಲ್ ಮ್ಯಾಟರ್ ಬಗ್ಗೆ ನೀವು ಕೇಳ್ತಾ ಇದ್ರೆ, ನಾನು ಕೇಳಿದೀನಿ ಸರ್, ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಒಪ್ಕೊಂಡಿದ್ದಾರೆ, ದಟ್ ಪಾರ್ಟ್ ಈಗ ಆಸ್ ಇಟ್ ಇಸ್ ಕ್ಲಿಯರ್ ಆಗಿದೆ. ಓಕೆ ಸರ್, ಇಲ್ಲ ಇಲ್ಲ ಫೈನಾನ್ಶಿಯಲ್ ಪಾರ್ಟ್ ನಾನು ತೆಗೆದೋನಲ್ಲ ಹೇಳ್ತಾ ಇರೋದು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಇಟ್ ಇಸ್ ಜಸ್ಟ್ ಅವ್ರು ಬಂದು ಕೇಳ್ಕೊಂಡ್ರು. ಒಂದಂತೂ ಹೇಳ್ತೀನಿ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಸೊ ಅವ್ರಿಗೆ 5,000 rupees ಅಥವಾ 50,000 rupees ಖರ್ಚು ಬರುತ್ತೆ ಅಂದ್ರೆ ನಮ್ಗೆ 5 lakh ಖರ್ಚು ಬರುತ್ತೆ. ಬಟ್ ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನನಗೂ ತುಂಬಾ ಪ್ರಾಬ್ಲಮ್ ಇತ್ತು, ಎಲ್ರಿಗೂ ಪ್ರಾಬ್ಲಮ್ ಇತ್ತು. ಬಟ್ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಾನು ಸರಿ ಬಂದು ಕೇಳ್ಕೊಂಡಾಗ ಸರಿ ಆಯ್ತು ಅಂತ. ಅದು ಕೇಳಿದಾಗ ಏನಾಯ್ತು ಅಂದ್ರೆ, ಸರಿ ನಥಿಂಗ್ ಬಟ್ ಕೇಳಿದಾಗ ನಾನು ಲಂಕಾಸುರ ಶೂಟಿಂಗ್ ಅಲ್ಲಿದ್ದೆ, ಬಂದ್ರು ಮಾತಾಡಿದ್ರು, ನನಗೂ ಟೈಮ್ ಇರಲಿಲ್ಲ, ವೈಫ್ ಹತ್ರನೇ ಮಾತಾಡಿದ್ರು, ಆಮೇಲೆ ಮ್ಯಾನೇಜರ್ ಕೇಶವಗೌಡರ ಹತ್ರನೇ ಮಾತಾಡ್ಕೊಂಡಿದ್ರು. ಅದಾದ್ಮೇಲೆ ಆಯ್ತು ಅಂತ ಬಂದವರು, ಅದೇನಾಗೋಯ್ತು ಅಂದ್ರೆ ನನ್ಗೆಲ್ಲೋ ಒಂದ್ ಕಡೆ ಸೀದಾ ಪ್ರೊಡ್ಯೂಸರ್ ಅಸೋಸಿಯೇಷನ್ ಕುತ್ಕೊಂಡು ಮಾತಾಡ್ಬಿಟ್ರು. ಅಲ್ಲಿಂದ ನನ್ನ ಕಾಲ್ ಬಂದಾಗ ನನ್ ನಿಜ ನಾನು ತುಂಬಾ ಸೆನ್ಸಿಟಿವ್ ಮೇಡಮ್, ನಾನು ತುಂಬಾ ಸೆನ್ಸಿಟಿವ್, ನಾನು ಅದನ್ನೇ ಹೇಳ್ತೀನಿ, ನಾನು ತುಂಬಾ ಡೌಂಟ್, ನಾನೇ ನಾವೇ ಮಾತಾಡ್ತಿದ್ವಲ್ಲ ಏನಕ್ಕೆ ಅಲ್ಲಿಗೆ ಹೋದ್ರಿ. ಸೊ ಅದು ನನ್ಗೆ ಹರ್ಟ್ ಆಗೋಯ್ತು. ನಾನು ಅಲ್ಲಿಂದ ಸರಿ ಆಯ್ತು ಬಿಡಿ ಅಂತೇಳಿ ಎಲ್ಲ ಕೂತ್ಕೊಂಡು ಒಂದ್ಸಲ ಕೂತು ಎಲ್ಲ ಮಾತಾಡಿ, ಸರಿ ಆಯ್ತು ಬಿಡಿ ಸರ್, ಓಕೆ ಒಂದ್ ಕೆಲಸ ಮಾಡಿ, ನಾನು ಇವ್ರ ಹತ್ರ ಮಾತಾಡಿರ್ಲಿಲ್ಲ, ರಮೇಶ್ ಯಾದವ್ ಅವರು ಅಂಡ್ ಪ್ರವೀಣ್ ಸರ್ ಅವರು ನೇತೃತ್ವದಲ್ಲಿ ನಡೆದಿದ್ದಂತ ಒಂದು ಮೀಟಿಂಗ್ ಅಲ್ಲಿ ಅಲ್ಲಿ ಹೇಳಿದ್ದೆ, ಸರಿ ಆಯ್ತು ಏನ್ ಮಾಡ್ಬೇಕು, ಇಲ್ಲ ಅವ್ರ ಕಷ್ಟ ಇದೆ ಅಂತೆ ಆಫ್ಟರ್ ಕೋವಿಡ್. ಸರ್ ನನಗೂ ಕಷ್ಟ ಇದೆ, ನಾನು ಪ್ರೊಡಕ್ಷನ್ ತಗೊಂಡಿದ್ದೆ, ನಾನು ಸುಮ್ಸುಮ್ನೆ ತಗೊಂಡಿಲ್ಲ ಅಮ್ಮ ಪ್ರೊಡಕ್ಷನ್. ಏನಕ್ಕೆ ಅಂದ್ರೆ ಸೇಮ್ ಥಿಂಗ್ ನಮ್ಮ ಪ್ರೊಡ್ಯೂಸರ್ ರಾಘವ ಮುನಿಸ್ವಾಮಿ ಅವರೇ ಸ್ಟಾರ್ಟ್ ಮಾಡಿದ್ದ ಸಿನಿಮಾನ, ಲಂಕಾಸುರ ಸಿನಿಮಾನ. ಅವ್ರಿಗೂ ಇದೇ ಪ್ರಾಬ್ಲಮ್, ಆಫ್ಟರ್ ಕೋವಿಡ್ ಏನಾಯ್ತು ಅಂದ್ರೆ ಅವರು ಬಿಲ್ಡರ್ಸ್ ಪಾಪ ಅವ್ರಿಗೂ ದುಡ್ಡು ಹುಟ್ಟಿರಲಿಲ್ಲ, ಎಲ್ಲಾ ಇಂಡಸ್ಟ್ರಿ ಬಂದಾಗೋಯ್ತು. ಪಾಪ ಅವ್ರಿಗೆ ಏನ್ ಮಾಡ್ತೀರಾ, 10 months ಅಲ್ಲಿ 10 ತಿಂಗಳಲ್ಲಿ 23 days ಅಲ್ಲ 23 days ಅಷ್ಟೇ ಶೂಟಿಂಗ್ ಮಾಡಿದ್ರು. 3 days ಶೂಟಿಂಗ್ ಮಾಡೋದು, 3 ತಿಂಗಳು ನಿಲ್ಸೋದು. ಸರ್ ಕರ್ದು ಕೇಳಿದೆ ಏನ್ ಮಾಡೋದು, ನಾನು ಇಲ್ಲೋರ್ಗು ಸ್ವಾಮೀಜಿಗಳ ತರ ಗಡ್ಡ ಬಿಟ್ಕೊಂಡು ಇಲ್ಲೋರ್ಗು ಹೇರ್ ಬಿಟ್ಕೊಂಡು, ನಂದು ಫೈಟರ್ ಅಂತ ಒಂದು ಇನ್ನೊಂದು ಸಿನಿಮಾ ಇದೆ, ಅದ್ರದ್ದು ಸಾಂಗ್ ಬಾಕಿ ಇದೆ, ಈ 17th ಹೋಗ್ತಿದ್ದೀನಿ ಸಾಂಗ್ ಹೋಗ. ಸೊ ಆ ಸಾಂಗ್ ಮುಗಿಸ್ಕೊಡ್ಬೇಕಾಗಿತ್ತು, ನಾನು ಗಡ್ಡ ತೆಗಿಬೇಕಾಗಿತ್ತು. ನಾನು ಈಗ ಗಡ್ಡ ಕೂದಲು ಕಟ್ ಮಾಡ್ಬಿಟ್ಟಿದ್ರೆ
ಪಾಪ ಆ ಪ್ರೊಡ್ಯೂಸರ್ ಏನ್ ಮಾಡ್ತಿದ್ರು, ನಾನ್ ಮತ್ತೆ ಅದೇ ಗಡ್ಡ ಕೂರಲ್ಲಿ ಬರಕ್ ಎರಡು ವರ್ಷ ಆಗುತ್ತೆ, ನಾನು ಎರಡು ವರ್ಷ ಬರೋರು ಆಯಪ್ಪ ಏನ್ ಮಾಡ್ತಾರೆ ನನ್ಗೆ, ನಾನು ಸರ್ ನನ್ ಕರೆದು ಹೇಳಿದೆ ಸರ್ ಅವ್ರಿಗೆ ಏನ್ ಹೇಳಿದ್ರು ಸರ್ ನನ್ಗೆ ಆಗ್ತಿಲ್ಲ ಸಪೋರ್ಟ್ ಮಾಡಿ. ಈಗ ನಾನು ಸಪೋರ್ಟ್ ಮಾಡಬೇಕು ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರೆ ಯಾವತ್ತು ಯಾರು ಬಂದು ದುಡ್ಡು ಬಂಡವಾಳ ಹಾಕಲ್ಲ, ಒಂದು ನೀವು ತಗೋತೀರಾ ಜವಾಬ್ದಾರಿ ಇಲ್ಲ ಅವ್ರಿಗೆ ಕೊಡಿ, ಈಗ ನಿಮ್ಮ ಹೆಸರಿಗೆ ಅಂದ್ರೆ ನಾನು ಕೊಡ್ತೀನಿ ಅಂತ ಹೇಳಿ. ಅವಾಗ ನಾನು ಏನ್ ಮಾಡಿದೆ, ಸರ್ ಒಂದ್ ಕೆಲಸ ಮಾಡಿ ಇಡೀ ಸಿನಿಮಾ ನನಗೆ ಕೊಡಿ, ನನ್ನ ಜೊತೆಲೇ ಇರ್ತೀನಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಟೈಗರ್ ಟಾಕೀಸ್ ಅಂತ ಒಂದು ಹೊಸ ಸಂಸ್ಥೆನ ಹುಟ್ಟಾಕಿ ಅದು ನಮ್ಮ ತಂದೆ ಹೆಸರಲ್ಲೇ ನಾನು ಮಾಡಿ ಅಲ್ಲಿಂದ ನಾನು ತಗೊಂಡು ಟೇಕ್ ಓವರ್ ಮಾಡಿಕೊಂಡು ನಾನು ಎಲ್ಲ ಮುಗಿಸ್ಕೊಂಡು ಬರ್ತಿದ್ದೀನಿ. ಸೊ ನನಗೂ ಎಲ್ಲಿಂದನೂ ಫೈನಾನ್ಸ್ ಬಂತು, ನಾನು ಎಲ್ಲಿಂದನೂ ಎಲ್ಲ ಮಾಡ್ತಿದ್ದೀನಿ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ಆಫ್ಟರ್ ಕೋವಿಡ್ ಎಲ್ಲರೂ ಪ್ರಕಾಶ್ ಸರ್ ಆಗ್ಲಿ ನಾನಾಗ್ಲಿ ಎಲ್ಲರೂ ಅದೇ ನೀವು ಅಷ್ಟೇ ಎಲ್ಲ ಇಡೀ ಕರ್ನಾಟಕ ಇಡೀ ಪ್ರಪಂಚ ಸಫರ್ಡ್ ಅಲಾಟ್. ಸೊ ಎಲ್ಲ ಒಂದ್ ಕಡೆ ಒಬ್ರಿಗೊಬ್ರು ಬೆನ್ನು ತಟ್ಕೊಂಡು ನಾವು ಪುಷ್ ಮಾಡ್ಕೊಂಡು ಅಷ್ಟೇ ಬರಬೇಕು. ತುಂಬಾ ಚಿಕ್ಕ ಫ್ಯಾಮಿಲಿ ಅಮ್ಮ ನಮ್ದು, ತುಂಬಾ ಚಿಕ್ಕ ಫ್ಯಾಮಿಲಿ. ಏನಕ್ಕೆ ಅದು ಅಷ್ಟು ದೂರ ಬಂತು ಅಂದ್ರೆ ನಾನು ಅದನ್ನ ಹೇಳ್ತೀನಿ, ತುಂಬಾ ಸಿಂಪಲ್. ನನ್ ನೀವು ಕೆಳಗಡೆ ಎಲ್ಲಾದ್ರೂ ಬಂದ್ ಮಲ್ಕೋ, ನಿಂಗೆ ಇಲ್ಲೇ ಬಂದ್ ಮಲ್ಗಿರು ಅಂದ್ರೆ ನಾನು ಮಲ್ಗಿರ್ತೀನಿ. ಬಾತ್ರೂಮ್ ಮಾತ್ರ ಕ್ಲೀನ್ ಆಗಿರ್ಬೇಕು ಅಂತ ಅದೊಂದು ನನ್ನ ಕಂಡೀಷನ್ ಇರುತ್ತೆ. ನೀವು ಎಲ್ಲಿ ಮಲ್ಗಿಸಿ, ನೀವು ಏನ್ ಊಟ ತಿಂಡಿ ಕೊಡಿ, ಏನೇ ಬಟ್ಟೆ ಕೊಡಿ, ನನ್ ತುಂಬಾ ಸಿಂಪಲ್ ಅಮ್ಮ. ನಮ್ಮ ಅಪ್ಪ ಆಕ್ಚುಲಿ ನಮ್ಮ ಅಮ್ಮ ಹತ್ರ ಬೆಳ್ಸಿರೋದು ನನಗೆ, ನನ್ ದುಡ್ಡಿನ ಒಂದು ಇದೇ ತೋರಿಸಿಲ್ಲ, ಅಹಂ ತೋರಿಸಿಲ್ಲ. ತುಂಬಾ ಸಿಂಪಲ್ ಅಮ್ಮ. ಇವತ್ತು ನಮ್ ತಂದೆ ಹೋಗಿದ್ದಾರೆ, 20 ವರ್ಷ ಆಗಿದೆ ನಮ್ ತಂದೆ ಹೋಗಿ. ನಾವು ಹೋಗೋದಕ್ಕಿಂತ ಅವ್ರ ಸ್ಮಶಾನಕ್ಕೆ ಅವ್ರ ಅಭಿಮಾನಿಗಳು ಹೋಗಿರ್ತಾರೆ. ಇವತ್ತು ಪುನೀತ್ ಸರ್ ನೋಡಿ ನನ್ ತುಂಬಾ ನನ್ಗೆ ಎಷ್ಟು ಬೇಜಾರಾಗುತ್ತಂದ್ರೆ ಪುನೀತ್ ಸರ್ ನೋಡಿದಾಗ. ನಂಗೆ ಇವತ್ತು ನಿನ್ನೆ ಆ ಟ್ರೈಲರ್ ನೋಡಿದೆ, ನನ್ ಕಣ್ಣೀರ್ ತುಂಬಿಕೊಂಡೆ ಆ ಟ್ರೈಲರ್ ನೋಡಿದ್ ನಾನು. ಹೆಂಗಿದ್ದ ಮನುಷ್ಯ ಅಮ್ಮ, ನಾವೆಲ್ಲ ಇಲ್ಲೇ ಇರ್ಬೇಕು, ಒಬ್ಬರೊಬ್ಬರು ಮುಖ ನೋಡ್ಕೋಬೇಕು, ನಾವು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಏನಕ್ ಮಾಡ್ಬೇಕು ನಾವು? ನಾನ್ ಸರಿ ಸರ್ ಆಯ್ತು, ನನ್ ಹರ್ಟ್ ಆಗಿದೆ ಇಲ್ಲಿ ಅಂದ್ರೆ ನಾವು ಮಾತಾಡ್ತಿದ್ವಿ, ಸಡನ್ ಆಗಿ ಏನಕ್ಕೆ ಹೋಗಿ ನಿಮ್ ಕಂಪ್ಲೇಂಟ್ ಕೊಟ್ರಿ? ನಂಗೆ ಅಲ್ಲಿ ಹರ್ಟ್ ಆಗೋಯ್ತು. ಸೊ ಅಲ್ಲಿಂದ ತಿರ್ಗಾ ಅವರು ಆಮೇಲೆ ಒಂದ್ ಲೆಟರ್ ಅಲ್ಲೂ ಬರ್ದಿದ್ದಾರೆ, ಕಂಪ್ಲೇಂಟ್ ಅಂತ ಪರಿಗಣಿಸಬೇಡಿ ಇದನ್ನ ಅಂತ ಬರ್ದಿದ್ದಾರೆ. ನಾನು ಅದನ್ನೇ ಹೇಳಿದೆ, ಸರ್ ಚಪ್ಪಲಿ ಹೊಡೆದ್ಬಿಟ್ಟು ಟೌನ್ ಸುತ್ಕೊಂಡು ಚಪ್ಪಲಿ ಹೊಡೆದ್ಬಿಟ್ಟು ಹೊಡೆದಿಲ್ಲ ಅಂದ್ರೆ ಹೇಗೆ ಸರ್? ನನ್ ಬೇಜಾರಾಯ್ತು ಆಕ್ಚುಲಿ. ನಾವು ಮಾತಾಡ್ತಿದೀವಲ್ಲ, ಏನಕ್ಕೆ ಹೋದ್ರಿ ನೀವು? ಅದು ಏನಾಯ್ತು ಅಂದ್ರೆ ಸ್ವಲ್ಪ ಎಲ್ಲ ಇಂಟರ್ವ್ಯೂ ಏನಾಗಿ ತುಂಬಾ ಜನ ಬಂದು ಇಂಟರ್ಫೇರ್ ಆಗಿ ಸರಿ ಆಯ್ತು. ನಾನು ಮೊನ್ನೆನೂ ಹೇಳಿದ್ದೆ, ಪ್ರೆಸ್ ಮೀಟ್ ಮಾಡ್ತಿದ್ದೀರಾ, ಗೋವಾ ಹೋಗ್ತಿದ್ದೀನಿ ಸರ್, ನನ್ನ ಸಾಂಗ್ ಶೂಟಿಂಗ್ ಇದೆ, ನಮ್ದೇ ಪ್ರೊಡಕ್ಷನ್, ನನ್ ಸಾಂಗ್ ಶೂಟ್ ಮಾಡ್ತಿದ್ದೀನಿ, ಸರ್ ಹೋಗಿ ಬರ್ತೀನಿ ನಾನು ಅಂತ. ತಿರ್ಗಾ ಮತ್ತೆ ಹೋಗಿ ಅಲ್ಲಿ ಎಲ್ಲೆಲ್ಲೋ ಹೋಗಿ ಅಲ್ಲಿಂದ ಯಾರೋ ಫೋನ್ ಮಾಡಿ, ನಾನು ಅದನ್ನ ಹೇಳ್ತೀನಿ, ಎಕ್ಸೈಟ್ ಆಗ್ಬೇಡಿ ಸರ್, ಏನಕ್ಕೆ ಎಕ್ಸೈಟ್ ಆಗ್ತೀರಾ? ಎಲ್ಲ ಸ್ಮೂತ್ ಆಗಿ ನಡೆಯುತ್ತೆ, ಸೂಜಿ ಎಲ್ಲಾರು ಕೆಲಸ ನನಗೆ ಏನಕ್ಕೆ ಕೊಡ್ಲಿ ತಗೊಂತೀರ ಅಂದ್ರೆ ನಾನು ಅಷ್ಟು ಈಸಿಯಾಗಿ ಹೇಳ್ತೀನಿ. ಬಟ್ ಅವ್ರು ಈಗಲೂ ನೋಡಿ ಎಕ್ಸೈಟ್ ಆಗಿ ಏನೇನೋ ಮಾತಾಡೋಕೋ ಅದು ಎಲ್ಲೆಲ್ಲೋ ಹೋಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಅಮ್ಮ, ಲೈಫ್ ನಾನು ತುಂಬಾ ಸಿಂಪಲ್ ಆಗಿ ಇಟ್ಕೋಬೇಕು, ಕಾಂಪ್ಲಿಕೇಟ್ ಏನಾಗ ಮಾಡ್ಕೋಬೇಕು ಅಂತ.